ಸುತೆ ಶಿರೆ ವರೆ ಶುಭೆ ಸುರಪೂಜಿತೆ ನೀಲಕಂಠ ಶರೀರ ಸುಸ್ಥಿರವಾಗಿ ಹಿತಕಾರಿಣಿ ಪಾಲಿತಾಖಿಲ ಭಕ್ತ ಸಂಘ ಸಮಚ್ಚೆ ಗಿರಿಜಾಂಬಿಕೆ ಶ್ರೀಶಕ್ತಿ ಜಲೇ ಜಲೋಚನಿ ಲೋಕ ರಕ್ಷಿ ಪಾವನಿ. ಒಂದಡಿ ಗಾಡಿ ಉರುಳಿದ್ರೆ ಪಚ್ಚಕ್ಕಂತ ಪ್ರಾಣ ಬಿಟ್ಬಿಡ್ತೀಯಲ್ಲ, ಮನೇಲಿ ಹೆಂಡತಿ ಮಕ್ಳು ಹೇಳಿ ಬಂದಿದ್ಯಾ? ನನ್ನ ಯಾರು ಮದುವೆ ಮಾಡ್ಕೋತಾರಪ್ಪ? ಹೋಗ್ಲಿ, ಈ ಮಕ್ಳ ಜೊತೆ ಆಟ ಆಡ್ತಾ ಇದೆಯಲ್ಲ ದೊಡ್ಡವನಾಗಿ, ಮಾಡೋ ಕೆಲಸ ಇಲ್ವ ನಿಂಗೆ? ಎಲ್ಲ ಕೆಲಸ ಮುಗ್ಸೆ ಬಂದಿರೋದು, ನಾನೇನ್ ಸೋಂಬೇರಿ ಅಲ್ಲ, ಬೇಕಾದ್ರೆ ಇಲ್ಲೇ ನನ್ನ ಕೆಲಸ ಇದ್ರಲ್ಲಿ ಮಾಡ್ತೀನಿ. ಕೆಲಸ ತಾನೆ ತಾಳು, ಯಾರಮ್ಮ ಅಂದ್ರೆ ನಳ್ಳಿ ಇಲ್ಲ ಹೇಳಿರಿ ತಾಯಿ. ಇವರು ಮನೆಯಲ್ಲಿ ಹೋಗ್ಬೇಕಂತೆ, ಅವ್ರು ಬಸ್ಸೊಬ್ರು ಸ್ವಲ್ಪ ದಾರಿ ತೋರಿಸು, ಕರ್ಕೊಂಡೋಗು. ಇಷ್ಟು ಚೆನ್ನಾಗಿರೋರು ನಮ್ಮಲ್ಲಿ ಬರ್ತಾ ಇದ್ದೀರಾ? ಹೋಗ್ರು ಹೋಗ್ರು, ಬನ್ನಿ ಹೋಗೋಣ. ನಮ್ಮಲ್ಲಿ ಬಂದವರು ನಮ್ಮ ನೆಂಟ್ರಿದ್ದಂಗೆ ಹೊಡಿ ಪಟ್ಕೋಬೇಕು, ಬನ್ನಿ ಹೋಗೋಣ. ತಗೊಳ್ಳಿ ಛತ್ರಿ. ಬೇಡ, ನನ್ನ ಹತ್ರ ಇದೆ. ನಿಮ್ ಛತ್ರಿ ಬೇಕಾದ್ರೆ ನಮ್ಮ ಹಳ್ಳಿಲಿ ಉಪಯೋಗಿಸಿ ತಗೊಳ್ಳಿ. ನಾನು ಸೋಮಣ್ಣ ತಮ್ಮ, ನಮ್ಮನೆಗ್ ತಾನು ಬರ್ತಿರೋದು? ಅಲ್ಲ, ಪುಟ್ಟಜ್ಜಿ ಅವ್ರ ಮನೆಗೆ. ನಾನು ನಿಮ್ಮ ಊರಿಗೆ ಸಮಾಜ ಸೇವಕಿಯಾಗಿ ಬಂದಿದ್ದೀನಿ. ಎಂತಾಕಿ? ಸಮಾಜ ಸೇವಕಿ, ಹಳ್ಳಿ ಶುದ್ಧವಾಗಿರ್ಬೇಕು, ಮಕ್ಕಳು ಆರೋಗ್ಯವಾಗಿರ್ಬೇಕು. ಸರ್ಕಾರಿ ಆಫೀಸರು? ಅಲ್ಲಲ್ಲ, ಹತ್ತಿನಕ್ ಸೇವೆ ಮಾಡೋಣ ಅಂತ ನಿಮ್ಮೆಲ್ಲರ ಸ್ನೇಹಿತಲಾಗಿ ಬಂದಿದ್ದೆ. ಕಂಡತ್ರಿಗೆ ಹೆಂಗಸರು ಸ್ನೇಹಿತರಾಗಿರ್ತಾರೇ ಕಾಳ ಕೇಳ್ದೇನು? ಇವರು ನಮ್ಮ ಸ್ನೇಹಿತರಾಗಿರ್ತಾರಂತೆ. ಗಾಡಿಲಿ ಹೋದ್ರೆ ತುಂಬಾ ದೂರ, ತಂದೆ ಒಂದ್ ದಾರಿ ಇದೆ, ತೋರಿಸ್ತೀನಿ ಬನ್ನಿ.
ಅಜ್ಜಿ ಯಾರು ಬಂದಿದ್ದಾರೆ ನೋಡು. ವಿಜಯವನ? ಹೌದು. ನಮಸ್ಕಾರ. ಬಾಕಂದ, ನಿಂಗೋಸ್ಕರ ನಮ್ಮ ಮಟ್ಟಿ ಮುಂದಿನ ಚಿಕ್ಕ ಮನೆ ಸಿದ್ಧ ಮಾಡಿರ್ತೀವಿ. ನೀವ್ ಯಾಕ್ರ ಹೀಗ್ ಸುತ್ಕೊಂಡು ನಿಂತಿದ್ದೀರಾ? ಇಲ್ಲ ಕೋತಿ ಕುಣಿಯತ್ತ. ನೀನ್ ಕುಣಿತಿಲ್ವಾ? ಹೊಡಿಬಿಡಿ ಪಾಪ ಹುಡುಗರು. ಹಿಂಗೆಲ್ಲ ಒಂದ್ ತಮಾಷೆ ಕೊಡ್ತೀನಿ, ಏನ್ ಹೇಳೋಣ? ತಗೋ. ನನಗೆ ಅಯ್ಯೋ ದೇವ್ರೇ, ಇದೇನಪ್ಪ ಅನ್ಯಾಯ? ಹೊಳೆ ದಾಟ್ಸಿ ಮನೆವರೆಗೂ ಕರ್ಕೊಂಡ್ ಬಂದವನ್ಗೆ ಬರೀ ಬಾಯಿ, ಅವನ್ನ ಕೋತಿ ಮೂತಿ ಇಂದವನಿಗೆ ಮಿಠಾಯಿ. ಹೋಗ್ರಿ, ನೀವ್ ಒಳ್ಳೆಯವರಲ್ಲ, ನಿಮ್ ಸ್ನೇಹ ಒಳ್ಳೇದಲ್ಲ. ನೀವ್ ಕೆಟ್ಟವರು, ನೀವ್ ಕೆಟ್ಟವರು, ನೀವ್ ಕೆಟ್ಟವರು. ಬಾಕಂದ, ನೀವ್ ಚಿಕ್ಕ ಮನೆ ತೋರ್ಕೊಟ್ಟೆನು. ಡೇ ಭೋವಿ, ವ್ಯಾಪಾರಿ ಬೇಳೆಲಾದ ನಷ್ಟಾನ ಬೆಲ್ಲದಲ್ಲ ಸರ್. ಮಕ್ಕಳು ಹೊಟ್ಟೆಗಿಲ್ಲ ಅಂತ ತಾಯಿ ಮಾನ ಮಾರಿ ಮನೆ ನಡೆಸಬಹುದು, ಆದ್ರೆ ಇನ್ನೊಬ್ಬರು ಸೊತ್ತ ಹೊತ್ತಾಕುವ ನಿನ್ನಂತ ಹೇಳಿಗಳು ನೋಡಿದ್ರೆ ನಾನು ಸಹಿಸೋದಿಲ್ಲ. ನಿಜ ಹೇಳ ಭೋವಿ, ಸಂಘವರ ಕಾಸಿನ ಸರ ಏನಾಯ್ತು? ಇಲ್ಲ ಬುದ್ಧಿ, ದೇವರಾಣೆಗೂ ಸಂಘವನ್ ಕಾಸಿನ ಸರ ತಕೊಂಡು. ನನ್ನ ಕೋಪ ಕೆರಳಿಸಬೇಡ ಭೋವಿ, ನನ್ನ ಸಿಟ್ಟೆತ್ತಿ ಹತ್ತಿದ್ರೆ. ಇಲ್ಲ ಒಡಿಯ, ನಾನಂತವನಲ್ಲ, ನನ್ಗೇನ್ ಹೇಳ್ರ, ಏನ್ ಮಕ್ಕಳ, ನನ್ ಯಾಕ ಕಾಸನ್ ತರ ತಗೊಂಡೆ? ತಿರ್ಗದೇ ಮಾತು, ನಿನ್ ನಾಲ್ಗೆ ಕಿತ್ತು ಬೆಂಕಿಲ್ ಹಾಕ. ಕೃಷ್ಣಪ್ಪ, ಗಂಟೆ ಎರಡಾಯ್ತಲ್ಲಪ್ಪ, ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತ ನಾನು ಹೇಳ್ಬೇಕೇನಪ್ಪ? ಹೋಗು ಊಟ ಮಾಡು. ನಾವ್ ಊಟ ಮಾಡಲ್ಲ, ನನಗ್ ಕೋಪ ಬಂದಿದೆ. ಕೃಷ್ಣಪ್ಪ, ನನ್ನ ಮೇಲೆ ಯಾಕಪ್ಪ ನಿನ್ ಕೋಪ? ಸರಿ, ನಾ ಬಂದೆ ಅಂತ ನೀನ್ ಯಾಕೆ ಸಮಾಧಾನ ಆದ ಅನ್ನಯ್ಯ? ಹಿಡ್ಕೊಯ್ಯ, ಹಿಡ್ಕೊಂಡು ಎರಡು ಒಡೆಯ ಭೋವಿ, ಅವಾಗ ಅವ್ನು ನಿಜ ಹೇಳೋದು. ಕೃಷ್ಣಪ್ಪ, ಕೃಷ್ಣಪ್ಪ, ನಿನ್ನ ಅವನ ಇಡ್ತೀಯನೋ? ಹಾ, ಕದ್ದಿರೋದು ಇವನು, ಅಣ್ಣ ಹೇಳೋದು ನನ್ ಮೇಲೆ, ನಾ ಸಾಯ್ಬೇಕು ಅಂತಲೇನೋ? ಹೋ ಅಣ್ಣಯ್ಯ, ಈ ಪಂಚಾಯತಿ ಎಲ್ಲ ಯಾಕೆ? ಆ ಭೋವಿನ ಕರೆದು ಈ ಆನೆಗಳ ಮುಟ್ಟಿ ಪ್ರಮಾಣ ಮಾಡು ಅಂತ ಹೇಳು. ಅದೇ ಸರಿ, ಅವ್ರು ಹೇಳ್ದಾಗ ಮಾಡು ಬಾ. ಆಯ್ತು. ಅರ ಹೇಳು. ಈ ಯಜಮಾನ್ ರೆಡ್ಡಿ ಆನ್ಗಲ್ ಸಾಕ್ಷಿಯಾಗಿ ತನಕ ಒಂದ್ ಕಾಸನ್ ಸರ ನಾನು ನಾನೇ ಕದ್ದೆ ಮುಂದೆ ಪೊಲೀಸ್ ಅವರಿಗೆ ಗಡಬೇಡಿ. ನಾನೇ ಕದ್ದೆ. ಮತ್ ನನ್ ಮೇಲೆ ಹೇಳ್ತೀಯ ನೀನು? ಹೇಳ ಹೇಳದರೆ. ಲೋ ಭೋವಿ, ನನ್ನ ಕಾಲ್ ಹಿಡ್ಕೊಂಡು ನೀನ್ ಮಾಡಿದ ಪಾಪದವ್ರೆ ನನ್ನ ತಲೆ ಮೇಲೆ ಹೊರಿಸ್ತಾ ಇದೆಯೇನೋ? ಇನ್ಮೇಲೆ ಹೀಗೆಲ್ಲ ಮಾಡೋಣ. ಉಂಡಿ ಹಿತ್ತಲಟ್ಟಿಗೆ ಹೋಗಿ ಉಂಡ. ಊಟ ಮೇಡಮ್ ತೋಣ ಬಂದ್ಬಿಟ್ಟ. ಕೃಷ್ಣಪ್ಪ, ಹೊತ್ತಾಯ್ತು ಬಾ, ಊಟ ಮಾಡು. ನೋಡು 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 ಅದ್ಗೆ ಅದ್ಗೆ ಮನೆಗೆ ಬರೋದು ಹೊತ್ತಾಗೋಯ್ತು, ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಅದು ಅಲ್ದೆ ನಿನಗೆ ಮಾವಿನ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಮರ್ತು ಹೋಯ್ತು. ತಪ್ಪು ತಿಳ್ಕೊಬೇಡ ಅದಕ್ಕೆ. ಇಲ್ಲಿ ನೋಡೋದಕ್ಕೆ ಮಾತಾಡೋದಕ್ಕೆ ನಿನ್ ಕೋಪ, ನಿನ್ಗೆ ನನ್ ಕೋಪ ಕೇಳೋರು ಯಾರು ಇಲ್ಲ. ನಿಂಗೂ ಕೋಪನ? ಯಾರು ಮಿಸ್ ಕೃಷ್ಣ? ಅದೇ ಇವರು ಹೊಸದಾಗಿ ಬಂದಿದ್ದಾಳಲ್ಲ, ಅವಳ ಮೇಲೆ. ಯಾವಳು? ಅವಳು ಯಾರೋ ವಿಜಯ ಅಂತೆ, ಸಮಾಜ ಸೇವಕಿ ಅಂತೆ. ಅವಳನ್ನ ಹೊಳೆ ದಾಟಿಸಿ ಪುಟ್ಟಜ್ಜಿ ಮನೆಗೆ ಸೇರಿಸಿ ಬರೋದ್ರ ಗೊತ್ತಾಯ್ತು. ಓಹೋ, ಅವಳ ಸೇವೆಯಲ್ಲಿ ಅದ್ಕೆ ಅಣ್ಣ ಮಾವಿನಕಾಯಿ ಊಟ ಎಲ್ಲ ಮರ್ತೋಯ್ತ? ಏನು ಅಂದ್ರೆ ನಿಮ್ ತಮ್ಮನ್ಗೆ ಹಳ್ಬರ್ ಮರೆಯೋ ವಯಸ್ಸು ಬಂತು. ಹೌದೇನೋ ಕೃಷ್ಣ? ನಿಮ್ಮನ್ನೆಲ್ಲ ಮರೆಯೋಷ್ಟೇನ್ ಒಳ್ಳೆಯವಳೆಲ್ಲ ಅವಳು. ನೋಡೋದಕ್ಕೇನೋ ಭರ್ಜರಿ ರಾಜಕುಮಾರಿ ಇದ್ದಾಗಿದ್ದಾಳೆ, ಆದ್ರೆ ಗುಣ ಇಲ್ದೆ ಇರೋ ರೂಪ ಕಟ್ಕೊಂಡೇನು ಉಪ್ಪುಕಾರ ಹಾಕಿ ನೆಕ್ಕೋದ. ಯಾರು ಅಂದ್ರೆ ಯಾಕೆ? ಈ ಹಳ್ಳಿ ಜನರ ಸೇವೆ ಮಾಡಕ್ ಬಂದಿರೋ ಒಬ್ಬ ಹಠಮಾರಿ ಹೆಣ್ಣು, ಮಿಡ್ ವೈಫು, ನರ್ಸು ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು
ನಮ್ಮ ಲೈನ್ಸ್ ಕ್ಲಬ್ ಪರವಾಗಿ ನಮ್ಮ ಹಳ್ಳಿಗೆ ಒಬ್ಬ ನರ್ಸ್ ಬರ್ತಾಳೆ ಅಂತ ಸುದ್ದಿ ಇತ್ತಲ್ಲ, ಈಗ ಅವಳು ಬಂದಿದ್ದಾಳೆ. ಅವಳು ಹೆಚ್ಚಿಗೆ ಈ ಹಳ್ಳಿ ಮಟ್ಟ ಕಾಣೆ ಅಣ್ಣಯ್ಯ. ಯಾಕಂತೀಯೋ, ಅವಳು ನಮ್ಮ ಹಳ್ಳಿಗೆ ಬಂದಿರೋದು ನಮ್ಮ ಅದೃಷ್ಟ ಅನ್ಸುತ್ತಪ್ಪ. ಯಾಕೋ ನನಗಾಗ್ದೆ ಅನ್ಕೊಂಡ್ರೆ ನಿಮ್ಗೆ ಇಷ್ಟ ಅಲ್ಲನೋ? ಕೃಷ್ಣ, ನಿಮ್ಮ ಅತ್ತಿಗೆ ಮೂರು ಸಾರಿ ಆದಾಗ ಈ ಸಾರಿ ಆಗದೆ ನಿನ್ನ ಚಿಕ್ಕಪ್ಪ ಅಂತ ಕರೆಯೋದಿಕ್ಕೆ ಈ ನಮ್ಮ ಮನೇಲಿ ಒಂದು ಪುಟ್ಟ ಮಗು ಇದ್ರೆ ಇರ್ಬೇಕು. ಅದಕ್ಕೆ ನಮ್ಮ ಹಳ್ಳಿಗೆ ಒಬ್ಬ ನರ್ಸಿದ್ರು ಒಳ್ಳೇದಲ್ವೇನೋ? ಅಯ್ಯೋ ಹೌದಲ್ಲ, ನನ್ನ ಬುದ್ಧಿಗೆ ಇಷ್ಟ ಬಂಕಿ ಯಾಕೆ ನನಗೆ ಗೊತ್ತಾಗ್ಲಿಲ್ಲ. ಅಣ್ಣ, ನಿನಗೆ ಅತ್ತೆಗೆ ಬೇಕಾದವಳು ಅಂದ್ಮೇಲೆ ಅವಳು ನನಗೂ ಬೇಕಾದವಳೆ. ಹೋಗಿ ಹೇಳ್ಕೊಂಡ್ಬರಲ್ಲ ಅತ್ತೆ ಅವಳನ್ನ. ಅತ್ತೆ ಮೇಲೆ ಅಕ್ರಾಸ್ಗೆ ಆಗದೆ ಇದ್ದನ್ನು ಅನ್ಸರ್ಸ್ತೀಯಲ್ಲ, ಅದಕ್ಕೆ ಈ ಬಹುಮಾನ. ನಿಮಗ್ ನಾ ಮಾವಿನಕಾಯಿ ತಗೊಂಡ್ಬಂದ್ ಕೊಡೋದ್ ಮರ್ತ್ರು, ನೀವು ನನ್ನ ಎತ್ತಕ್ಕೆ ಗೆಜ್ಜೆ ತರಿಸಿದ್ದೀರಿ, ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ. ಊಟ ಮಾಡ್ಬೇಕು, ಯಾಕೆ ಗೆಜ್ಜೆ ತಿಂತೀಯಾ? ಬಂದೆ ನೋಡ್ ಚೆನ್ನಮ್ಮ, ಊರಿನವರೆಲ್ಲ ನನ್ನ ಶತ್ರು ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ನಾನ್ ಕೇಳ್ಕೊಳ್ಳೋಕೆ ಬಂದಿರೋದು ಬೇರೆ. ನನಗೆ ಈಗಿರೋ ಮಕ್ಕಳು ಸಾಕು. ಚೆನ್ನಮ್ಮ, ಈಗೆಷ್ಟು ತಿಂಗಳಾಯ್ತು? 4 ತಿಂಗಳ ಮೇಲಾಯ್ತು. ಹಾಗಾದ್ರೆ ಈ ಸತಿ ಆಗಲ್ಲಮ್ಮ, ಈ ಸತಿ ಹೆರಿಗೆ ಆಗುತ್ತೆ ನೋಡು, ಅವಾಗ ಏನ್ ಬೇಕೋ ಎಲ್ಲ ಮಾಡೋಣ. ನೀನು ಯೋಚನೆ ಮಾಡ್ಬೇಡ. ಇಲ್ಲ ಕಣ್ರವ್ವ, ಹೆಂಗಾದ್ರೂ ದೊಡ್ಡ ಮನ್ಸು ಮಾಡಿ ಈ ಸತಿನೇ. ಇಲ್ಲ ಚೆನ್ನಮ್ಮ, ಮಕ್ಳು ಬೇಕು ಅಂತ ಬೇಡ್ಕೊಳ್ಳೋರು ಸೇವೆ ಮಾಡೋ ಜಾಗದಲ್ಲಿ ನೀನ್ ಬೇಡ ಅಂತಿದೀಯ. ನೋಡು, ಹುಟ್ಟಬೇಕಾದ ಮಕ್ಕಳನ್ನ ತಡೆಯೋದು ಪಾಪ, ಮಕ್ಳು ಇಲ್ಲದೆ ಇರೋ ನೋಡ್ಕೊಳ್ಳೋದು ಕರ್ತವ್ಯ. ಡಾಕ್ಟ್ರವ್ವ, ನನಗೆ ಈ ಮಗ ಖಂಡಿತ ಬೇಡ. ನೋಡಿ, ಈ 50 ರೂಪಾಯಿ ಮಡಿಯಿದ್ದೀನಿ, ಏನಾದ್ರೂ ಮಾಡಿ. ನಾನು ಈ ಥರ ಸಂಪಾದನೆ ಮಾಡೋಕೆ ಬಂದವಳಲ್ಲ, ನಿನ್ನ ಆಸ್ತಿಗಿಂತ ನಿನ್ನ ದೇಹ ಸ್ಥಿತಿನೇ ನನ್ನ ಮುಖ್ಯ. ಈ ಸತಿ ಖಂಡಿತ ಬೇಡ ಚೆನ್ನಮ್ಮ. ಸರಿ ಬಿಡವ್ವ, ಅದೇ ಸರಿ ಅಂತ ಕಾಣಿಸ್ತದೆ.
ಅದೇ ಸರಿ ಅಂದಾಜು, ಹೀಗ ಆಗ್ಬೋದು ಅನ್ಕೊಂಡು ಹಿಂಬಲ್ಲಿ ಕಿರಣ ಮುಸ್ಕಾಕೊಂಡು ಓಡ್ಲಿಲ್ಲ ಜೋಳ. ನೀನಾ? ನಿಜವ್ವ ನೀವ್ ಹೇಳಿದ್ ಸರಿ, ಈ ಸೀಮೇಲೆ ಈ ಕೆಲಸ ಮಾಡೋಕೆ ಗಂಗವ್ವ ಪ್ರಸಿದ್ಧಿ. ನೀವು ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಹೆಂಡರನ್ನ ಆತರದಲ್ಲಿ ಕತ್ತರಿಸಾಕ್ಬಿಡ್ತಾ ಇದ್ದೆ. ನಮ್ ಸಂಸಾರನೇ ಉದ್ಧಾರ ಮಾಡ್ಬಿಟ್ರೆ ಕಣವ. ಏಯ್ ಅದೇನೋ ಹೇಳ್ತೀನಿ ಅಂದಿಲ್ಲ ಹೇಳು. ನನ್ನವ ತರಲು ಹೊಟ್ಟೆ ಪಾಡು ಬಂದೆ. ಏನಮ್ಮ ಈ ಕಾಲದಲ್ಲಿ ಇಂತ ರಾಕ್ಷಸ ವೈದ್ಯ ಮಾಡಿ ಜೀವಕ್ಕೆ ಅಪಾಯ ಆದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ, ನಿಮ್ಗೆ ಗೊತ್ತಿಲ್ಲ? ತಪ್ಪಾಯ್ತಲ್ಲ, ಜೈಲು ಹೋಗು ಹೋಗು. ಹೋಗುದ್ರು ಸುಮ್ಮನೆ ನಿಂತಿದ್ದಾಳ. ವೀರಣ್ಣ ತಗೋ, ಇನ್ಮೇಲೆ ಇಂಥ ಕೆಲ್ಸಕ್ಕೆ ಉಪಯೋಗಿಸ್ಬೇಡ. ಇಲ್ರ ಈರುಳ್ಳಿ ಕತ್ತರಿಸ್ತೀನಿ ಚೆನ್ನೈ. ತಡೀರಿ ದಯಮಾಡಿ. ಸೂರ್ಯಂಗು ಚಂದ್ರಂಗು ಬಂಗಾರ ಮುನಿಸು ನಗುತಾ ದಾಬೂತಾಯಿ ಮನಸ್ಸು. ಓದ್ ಹುಡುಗಿರೇ ಹಾಗಜ್ಜಿ, ವಿದ್ಯೆ ಇದ್ರೇನು ಗುಣನೂ ಇರ್ಬೇಕು. ನಮ್ ಕೃಷ್ಣನು ಹಾಗೆ ಅಂದ. ವಿದ್ಯೆ ಮುಂದು ಮಿಕ್ಕಿದೆಲ್ಲ ಸರಿನೇ, ಆದ್ರೆ ಅದ್ಯಾಕೋ ಮಕ್ಕಳು ಅಂದ್ರೆ ಬೋ ವಿಸಾಕಾರ್ತಾಳೆ. ಅಜ್ಜಿ ಅಲ್ಲಿ ನೋಡು. ವಿಜಯ ಆ ಮುದ್ಕನ್ನ ಅಸಹ್ಯ ಪಟ್ಕೊಳ್ದೆ ಹೇಗ್ ಕರ್ಕೊಂಡ್ ಹೋದ್ ನೋಡಜ್ಜಿ. ಆ ನಾಟಕ ಎಲ್ಲ ಬೋ ಸಂದಾಗ ಆಡ್ತಾರೆ, ಆದ್ರೆ ಬಸ್ರು ಬಾಂತಿಯರು ಅವಳ ಮಾತೇನಾದ್ರೂ ಕೇಳಿದ್ರು ಕೆಟ್ರು. ಹೌದಾ? ನಮ್ಮ ಯಜಮಾನ್ ಹೇಳಿದ್ರು ಅವಳನ್ನ ಕರೆಸಿ ನಿನ್ ದೇಹಸ್ಥಿತಿ ತೋರಿಸ್ಕೋ ಅಂತ. ನಾನ್ ಬೇಡ ಅಂದೆ ಅಜ್ಜಿ. ಈ ಸತಿ ಈ ಮನೆಗೊಂದು ಮಗ ಆಡ್ಲೇಬೇಕು. ಹುಷಾರು ರತ್ನವ್ವ, ನಾ ಬತ್ತೀವಿ. ಅಜ್ಜಿ ಅಡಿಗೆ ಆಗಿದೆ, ಹೋಗ್ತಾ ಊಟ ಮಾಡ್ಕೊಂಡು ಹೋಗುವಂತೆ. ಇಂತ ಕೆಲ್ಸಕ್ಕೆ ಬಂದಿರು ನಮ್ದು ಯಾವ ಮೇಲ್ ಜಾತಿ ಸೋಮ್ಕಿರು.
ಏ ಕಳ್ಳ ಬೋಳ ತಿಮ್ಮ, ಎಷ್ಟೋ ಬಿಡಿ ಸೇದೋದು. ಇವತ್ ನಡರಾತ್ರಿ ಆದ್ರೂ ಸರಿ, ನೀವು ಕೆಲಸ ಮುಗಿಸ ಹೋಗ್ಬೇಕು. ನೀನೇನು ದೊಡ್ಡದಾಗ ನಳ್ಳ ಕುತ್ಕೊಂಡು ಪಿಡಿ ಕೊಯ್ತಾ ಇದ್ದೀಯಾ? ಪಾವಸಿ ಮರ ಹತ್ತು ನೋಡುವ. ಏಯ್, ನಾನೇ ಯಾಕೋ ಮರ ಹತ್ಬೇಕು? ಕೂಲಿ ಮಾಡಕ್ ಬಂದಿರೋರು ನೀವು, ಎತ್ತಿನ ಹಂಗ ನಿಯತ್ತಾಗಿ ದುಡಿಬೇಕು. ನಾವೇನೋ ಕೂಲಿ ಅವರು, ನೀನೇನು ಸಾವುಕಾರ ಮೊಮ್ಮಗನ? ಸೋಮಣ್ಣ ಮನೆಗೆ ಬಿಟ್ಟಿ ದುಡ್ದು ಇಟ್ಟಿ ಕಾಯ್ಕೊಂಡಿರೋ ಜನ್ಮ ನಿಂದು. ಏಯ್ ಯಾಕೋ, ನಾನು ಅಣ್ಣನ ತಮ್ಮ. ಅಯ್ಯೋ ಪರದೇಶಿ, ತಮ್ಮ ಅಂತೆ ತಮ್ಮ ಕೋತಿ ತಿಮ್ಮ. ಇಲ್ಲ ಬಿಡಿ, ನಾನ್ ಹಾಲು ಕರಿತೀನಿ, ನೀವೇ ಕರುನ್ ಹಿಡ್ಕೊಳ್ಳಿ. ಕೊಡಿ ಪಾತ್ರೆ, ಕೊಡಿ ಕೊಡಿ. ಸ್ವಲ್ಪ ಬೇಗ ಬನ್ನಿ. ಈ ಶಾಸ್ತ್ರ ಮಾಡಿದ್ರೆ ಹೇಗೆ? ಸೀರೆ ಉಟ್ಕೋ ಬಿಡ್ವೆ. ಹಾ, ನಮ್ಮ ಅತ್ತೆಗಿಂತ ನಿಮ್ ಸೀರೆ ಮುಖ್ಯನಾ? ಬೇಗ ಬನ್ನಿ. ನನ್ ಪಿಟೀಲು ನಿಮ್ಗೆಲ್ ಸಿಕ್ತು? ತಿರ್ಗಾ ನನ್ನ ಹತ್ರಕ್ಕೆ ಬಂದ್ಯಾ? ಸ್ನಾನ ಮಾಡುವಾಗ ಹೊಳೆಯಲ್ಲಿ ತೇಲ್ ಬಂತು. ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ಮುತ್ಕೊಡ್ಬೇಕೆ? ಪ್ರೀತಿ ಪದಾರ್ಥ ಅಂದ್ರೆ ಇನ್ಹಾಗೋ. ಬನ್ನಿ ಬನ್ನಿ, ಸ್ವಲ್ಪ ತಡೀರಿ, ಬ್ಯಾಗ್ ತಗೊಂಡ್ ಬರ್ತೀನಿ. ಕೊಡಿಲಿ ಅದನ್ನ.
ಬೇಗ ಬನ್ನಿ ನೀವು. ಕೊಡಿಲಿ ಅದಕ್ಕೆಮ್ಮ, ಅದಕ್ಕೆಮ್ಮ ವಿಜಯ ಬಂದಿದ್ದಾರೆ. ನನ್ನ ಮುಗ್ಬೇಡ, ಹೋಗು ಹೋಗು ಕೃಷ್ಣ. ಯಾಕಮ್ಮ ನಾನೇನ್ ಮಾಡಿದೆ ನೋಡಿ, ನಿಮ್ಮಂತ ಅವ್ರ ದೇಹಸ್ಥಿತಿ ಪರೀಕ್ಷೆಗೆ ನಾನು ಬೇಕಾದಷ್ಟು ವಿದ್ಯೆ ಕಲ್ತ್ಕೊಂಡು ಬಂದಿದ್ದೀನಮ್ಮ. ನಂಗೆಲ್ಲ ಗೊತ್ತು, ನಿನ್ಗೆ ಮಕ್ಕಳು ಕಂಡು ಆಗಲ್ವಂತೆ, ನಂಗೆ ಮಗು ಆಗದೆ ಇರೋಕೆ ಮಾಡಕ್ ಬಂದಿದ್ಯಾ. ಅದಕ್ಕೆ ಇಲ್ಲಮ್ಮ, ಹೆಚ್ಚು ಮಕ್ಕಳಾದ್ರೆ ದೇಹಕ್ಕೆ ದೇಶಕ್ಕೆ ಎರಡಕ್ಕೂ ಒಳ್ಳೇದಲ್ಲ ಅಂತ ಹೇಳ್ತೇನೆ ಅಷ್ಟೇ. ಮಕ್ಕಳೇ ಬೇಡ ಅನ್ನೋದು ನನ್ನ ಉದ್ದೇಶವೂ ಅಲ್ಲ, ಸರ್ಕಾರದ ಅಭಿಪ್ರಾಯವೂ ಅಲ್ಲ. ಹೋಗು ದೊಡ್ಡ ಹೋಗು, ನಿಮ್ಮೆಲ್ಲ ನಂಬಿಕೆನೂ ಇಲ್ಲ, ನಾನು ನಂಬೋದು ಇಲ್ಲ. ಕೃಷ್ಣ ಇವ್ರು ಕರ್ಕೊಂಡು ಹೋಗು, ಬೇಡ. ಅಮ್ಮ ನಾನೇನ್ ಮಾಡಿದ್ರೆ ನೀನು ನಂಬ್ತೀರಿ ಹೇಳಿ. ನೀನ್ ನಿನ್ ಕೈ ಕತ್ತರಿಸಿ ನನ್ನ ಮುಂದೆ ಇಟ್ಟರು ನಾನು ನಂಬಲ್ಲ. ಮನೆ ಬಾಗ್ಲಲ್ಲಿರೋ ಈ ಆನ್ಗಳ್ ಮುಟ್ಟು ಪ್ರಮಾಣ ಮಾಡ್ತೀನಿ, ನಂಬ್ತೀರಾ? ಅದೇ ನಮ್ಮನೆ ಚಾವಡಿ ಆನ್ಗನ್ ಮೇಲೆ ನಿಂಗೂ ನಂಬಿಕೆ ಇದೆಯಾ? ನಂಬಿಕೆ ಇದ್ರೆ ತಾನೆ. ಮೆತ್ತಿ ಹತ್ತಿ ಕರ್ಕೊಂಡೋಗಿ. ಏನಕ್ಕ ಹೆದರಿಕೆ ಆಗ್ತಾ ಇದೆಯಾ? ನೋಯ್ಬೇಡ ವಿಜಯ, ಸ್ವಲ್ಪ ನೋವಾಗಲ್ಲಕ್ಕ, ಯಾವಾಗಲಾದ್ರೂ ಇರುವೆ ಕಚ್ಚಿತ್ತಾ ನಿಮ್ಮನ್ನ, ಅಷ್ಟು ನೋವಾಗಲ್ಲ. ಏನ್ ಅಡಿಗೆ ಮಾಡಿದೀರಾ? ಹೀರೆಕಾಯಿ ಹುಳಿನ? ಆಯ್ತು, ನೋವಾಯ್ತಾ? ಇಲ್ಲ ತಾನೆ. ಒಳಗ್ ಬರ್ಬೋದಾ? ಈಗ ಎಲ್ಲಿದ್ದೀರಾ? ಹೊರಗಡೆಯಿಂದ ಬರ್ತೀನಿ. ಇಲ್ಲಡಿ, ಅದು ಇನ್ನೊಂದ್ಸತಿ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಅತ್ತೆ ಹೇಗಿದ್ದಾಳೆ? ಎಲ್ಲ ಕರೆಕ್ಟ್ ಆಗಿದೆ, ಇನ್ನು ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾರೆ. ಅದಕ್ಕೆ ಹೇಗೆ ನಮ್ಮ ವಿಜಯ? ಏನೋ ಅದು ನನ್ ವಿಜಯ, ವಿಜಯ ನೇನ್ ಕೊಂಡ್ಕೊಂಡ್ಬಿಟ್ಟಿದ್ಯಾ? ನನಗೇನಾದ್ರೂ ಆಸ್ತಿ ಇದ್ದು ಇವ್ರು ಖರೀದಿಗೆ ಸಿಗೋ ಹಾಗಿದ್ದಿದ್ರೆ ಕೊಂಡ್ಕೊಂಡೆ ಬಿಡ್ತಾ ಇದ್ದೆ. ಬಂತು ಬಂತು. ಅಕ್ಕ ನಿಮ್ ಯಜಮಾನ್ ಊರ್ಲಿಲ್ವಾ? ಇಲ್ಲ, ಅವ್ರು ಸೂರ್ನಳ್ಳಿಗೆ ಹೋಗಿದ್ದಾರೆ, ನಾಳೆ ಬಂದ್ಬಿಡ್ತಾರೆ. ಏನ್ ಮಾಡೋದು, ಇದೇನಲ್ಲ ಆ ಶಿವ ಕರೀದೆ, ನೀವ್ ಹೋಗು ಅಂದ್ರೆ ಹೋಗೋಕ್ ಆಯ್ತದ್ರ? ಹಂಗಲ್ಲ, ಆ ಇದ್ಯವನ್ ತಾಯಕೇನಾರ ಒಂದ್ಬಿಟ್ಟಿದ್ದೇನು ಅನ್ಕೊಂಡಿದ್ದೆ. ಹಂಗ್ ಹೋದ್ರು ನಾನು ಚೆನ್ನಿ ಇಬ್ರು ಹೋಯ್ತೀವಿ, ಇಲ್ಲ ಇದ್ರೆ ಇಬ್ರು ಇರ್ತೀವಿ. ಏನ್ರಲ್ಲ ಗುಡ್ಡ, ಊರಾಚೆ ಬಚ್ಚಿಲ್ ತಾವ್ ಕುಂತ್ಕತ್ತಿದ್ದವ್ರು ಬೆಂಚ್ ಮ್ಯಾಗ್ ಬಂದ್ಬಿಟ್ರಲ್ಲ ನಮ್ ಸಮಕ್ಕೆ. ಹೇಳ್ರಲ್ಲ ಕುಂತ್ಕೊಳ್ರಲ್ಲ, ನಿಜವ ಬಂದ್ಮೇಲೆ ಗಂಡ್ಸು ಹೆಂಗ್ಸು ಅಂತ ಇರೋದ್ ಎರಡೇ ಜಾತಿ ಅಂತ ಹೇಳಿದ್ ಜಪ್ತಿ ಅದ ಇಲ್ಲ? ಈ ಗಂಡ್ ಶಿಷ್ಯನ ಇದನ್ ರಿಪೇರಿ ನಾನ್ ಮಾಡ್ಕೋತೀನಿ, ನೀವ್ ಕುಂತ್ಕೊಂಡ್ ತಿನ್ನಿ. ಏನು ಗಂಡ್ಸು ಹೆಂಗ್ಸು ಅಂತಿದೆಯಲ್ಲ, ನೀವು ಗಂಡ್ಸ ಅನ್ನವ್ರ ಇರಣ್ಣ ಬೇಚಾಗ ನೀವ್ ಬೋ ಹೆಚ್ಕೊಂಡ್ಬಿಟ್ಟಿದೆ. ಹಂಗ ಊರು ಕೇರಿನೆಲ್ಲ ಕೆಲ್ಸ ಹೊಲ್ಸ್ ಮಾಡ್ಬೇಕು ಅಂದ್ರೆ ಆಯ್ತದ? ಇದೆಲ್ಲ ಚಂದಾಗಿರಕ್ಕಿಲ್ಲ. ಹೌದು ಇದೆಲ್ಲ ಚಂದಾಕಿರಕ್ಕಿಲ್ಲ. ಯಾವ್ದು ಈ ಜಾಗ ಚಂದಾಕಿರಕ್ಕಿಲ್ಲ ಅಂದೆ? ಬುಟ್ಟೆ ಹಟ್ಟಿ ಎಲ್ಲ ಅಡ್ಡಾಡ್ಬಿಡ್ತಾನೆ. ಏನು ಇಲ್ಲಿ ಬಂದು ಕುಂತ್ಬಿಟ್ರಲ್ಲ ಒಲೆಯ ಪಕ್ಕದಲ್ಲಿ ಕುಂತ್ಕೊಂಡ್ರೆ ಹೊಸಿ ಬೆಚ್ಚಿರ್ತದೆ ಅಂತ ಅಷ್ಟೇ. ಹೌದು ಹೌದು, ಕಂಡೋರ್ ಒಲೆ ಪಕ್ಕದಾಗ ಬಂದು ಕುಂತ್ಕೊಂಡ್ರೆ ಬೆಚ್ಚಿರ್ತದೆ, ಕೈ ಇಟ್ರೆ ಬೆಂದೋಯ್ತದೆ ಮಲ್ಲಣ್ಣವರ. ಏನು ತರ್ಲೆ, ಏನಾದ್ರೂ ತರ್ಲೆ ಅಂದೆ. ಬಟ್ಟಿ ಬಟ್ಟಿ ಎಲ್ಲಿ ಸಾಕಿಲ್ರಾ?
ಬಟ್ಟಿ ಸೊಂಟಿ ತತ್ತ ಅಂದ್ರೆ ಚೆನ್ನಿ ಮತ್ತೆ ಕೆಂಡ ತತ್ತ ಬೇಡಿ ಕಸ್ಗಳವ. ಅಲ್ಲಿ ಒಲೆ ಆರೋಗದೆ, ಇಲ್ಲಿ ಉರಿತಾದೆ. ಬೇಡಿ ಸೇದ ಚಟ ಅದೇ, ಕಡ್ಡಿ ಪೆಟ್ಟಿಗೆ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ. ಯಾರಿಗೆ? ಜನಕ್ಕೆ, ಜನಕ್ಕೆ. ಹಂಗೆ ಟೀ ತತ್ತ ಟೀ ತತ್ತೀನಿ ತತ್ತೀನಿ ತತ್ತೀನಿ. ಚೆನ್ನಿ ನೀ ಉಟ್ಕೊಂಡಿರೋ ಸೀರೆ ಕುಪ್ಸ ಬೋಸಂದಾಗದೆ. ಅದನ್ನ ನಾನೇ ತಕ್ಕೊಟ್ಟಿದ್ದು. ಲೇ ಒಂದ್ ಟೀ ತತ್ತಲ್ಲ. ಲೇ ಮಲ್ಲಾಲೇ, ಗುಟ್ಟಾಗಾದ್ರೆ ಅವಳು ಮೈ ಬೇಕು, ಗೊತ್ತಾಗೋಂಗಿದ್ರೆ ಅವಳು ಕೈ ಟೀನೂ ಬೇಡ ಅಲ್ಲ ನಿಂಗೆ. ಜೋಪಾನ ಅಕ್ಕ, ಹೊತ್ತಾಗ್ತಾ ಬಂತು, ನಿಮ್ಮ ಯಜಮಾನ್ರು ಇನ್ನೂ ಬರ್ಲಿಲ್ಲ, ನಾನು ಬರ್ತೇನಕ್ಕ. ಹ್ಮ್ ಅಕ್ಕ ಅಕ್ಕ ಅಕ್ಕ, ಎಲ್ಲ ಬೂಟಾಟಿಕೆ ಮಾತು. ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ, ಬೇರೆ ಬೇರೆ ಕಲ್ಸ್ಕೊಳ್ಳೋಣ ಅಂತಂಗೆ. ಅಕ್ಕನ ಮನೆ ಬೇರೆ, ನಿಮಗೆ ಮನೆ ಬೇರೆ. ಇರೇ ವಿಜಯ, ಇವತ್ತೆಷ್ಟೊತ್ತಾದ್ರೂ ಅವ್ರು ಬಂದ್ಬಿಡ್ತಾರೆ. ಬರ್ಲಿ ಅಕ್ಕ, ನಾನು ನಾಳೆ ಬಂದು ನೋಡ್ತೀನಿ. ಅಯ್ಯಯ್ಯೋ, ನೀವು ಅಣ್ಣನ ಹತ್ರ ಏನ್ ಹೇಳ್ತಿರೋ ಅದರಿಂದ ಏನೇನಾಗುತ್ತೋ ಅಂತ ನಮಗ್ ಕಾತರ. ಅಷ್ಟರಲ್ಲೇ ನಿಮ್ಗೆ ಆತರ? ಆತರ ಇರ್ಬೋದು, ಬೇಸರ ಪಡ್ಬೋದು. ಏ ಕೃಷ್ಣ, ನೀ ಚೆನ್ನಾಗಿ ಹಾಡ್ತೀಯಲ್ಲ, ಒಂದ್ ಹಾಡು ಹೇಳ. ಅಯ್ಯಯ್ಯೋ, ನಾನ ಇವ್ರೆದ್ರಿಗೆ ಹಾಡೋದ? ಹೇಳ ಅದಕ್ಕೆ. ಬೇಡ ಬಿಡಿಪ್ಪ, ನಾ ಬರ್ತೀನಕ್ಕ. ಅವ್ಳು ಕೇಳ್ದಿದ್ರೇನೋ, ನಾ ಕೇಳ್ತೀನಿ. ಹಾಡೋ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ನಗುತ್ತಿರು ಪನ್ನೀರು, ಅಳುತ್ತಿರು ಕಣ್ಣೀರು, ಪ್ರೀತಿಯ ಈ ಮನೆಯ ಹಾಡು ಹಾಡು. ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ಹಗಲೇ ಸೂರ್ಯನ ಹಾಡು, ಮಗುವೆ ತಾಯಿಯ ಹಾಡು. ಕಂಗಳ ಹೃದಯದ ಹಾಡು, ಗಳೆ ಮನಸ್ಸಿನ ಹಾಡು. ಕಂಗಳ ಹೃದಯದ ಹಾಡು, ನುಡಿಗಳೆ ಮನಸ್ಸಿನ ಹಾಡು. ಅಳುವ ಕಂಗನ ದನಿಯೇ ಅಮ್ಮನ ಎಂದು ಮರೆಯದ ಮಮತೆಯ ಹಾಡು. ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ಶಾಂತಿ ಸಹನೆಯ ಹಾಡು, ನೀತಿ ಬದುಕಿನ ಹಾಡು. ಶಾಂತಿ ಸಹನೆಯ ಹಾಡು, ನೀತಿ ಬದುಕಿನ ಹಾಡು. ಶಾಂತಿ ನೀತಿಯ ಅರಿತು ಗಳಿಸುವ ಎಂದು ಸೋಲದ ಗೆಲುವಿನ ಹಾಡು.
ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ನಗುತ್ತಿರೆ ಪನ್ನೀರು, ಅಡುತ್ತಿರೆ ಕಣ್ಣೀರು, ಪ್ರೀತಿಯ ಈ ಮನೆಯ ಹಾಡು ಹಾಡು, ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು. ರತ್ನ, ಏನ್ ವಿದ್ವಾನ್ ಕೃಷ್ಣಪ್ಪನವ್ರ ಸಂಗೀತ ಕಚೇರಿ ನಡೀತಾ ಇದೆ ಮರೆಯಲ್ಲಿ? ಏನ್ ಬಿಡಾರಂ ಕೃಷ್ಣಪ್ಪನವ್ರು ಅಂತ ತಿಳ್ಕೊಂಡ್ಬಿಟ್ಟೇನೋ? ಏನ್ ಬಹಳ ಖುಷಿಯಾಗಿದೆಯಲ್ಲ. ಏನಿಲ್ಲ ಅಣ್ಣ, ಇವರು ಇಲ್ನೋಡಿ, ಇವಳೇ ವಿಜಯ. ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಅಷ್ಟೊತ್ತಿಂದ ಕಾಯ್ಕೊಂಡಿದ್ದಾಳೆ. ಲೇಲೆ, ಇವಳೇ ವಿಜಯ, ಕಾಯ್ತಾ ಇದ್ದಾಳೆ, ಸಲೀಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಆಗ್ಲೇ ಅಷ್ಟು ಗಳಸೆ ಕಂಟಿಸಿವು. ನಡಿ ಅಮ್ಮ, ಬಂದೆ, ನಡಿ, ಕೂತ್ಕೋ ಕೂತ್ಕೋ, ನಡಿ ನಡಿ. ಭಾವಿ, ಒಂದು ನಿಮಿಷ ಬರ್ತೀನಿ. ಕೂತ್ಕೊಂಬಾ, ನಿಂತೇ ಇದೆಯಲ್ಲ. ಹೇಗೆ ಹೇಳು, ನನ್ನಿಂದ ಏನಾಗ್ಬೇಕು? ಈ ಊರ್ ನೀವು ದೊಡ್ಡವರು, ಪಟ್ಟಣದಿಂದ ಇಷ್ಟು ದೂರ ಇರೋ ಹಳ್ಳಿಯಲ್ಲಿ, ಅದು ಈ ಕಾಲದಲ್ಲಿ, ಒಂದು ಆಸ್ಪತ್ರೆ ಇಲ್ಲ ಅಂದ್ರೆ ನಿಮ್ಮಂತವ್ರ ಬಡವರ ಕಡೆ ಗಮನ ತೋರಿಸ್ತಾ ಇಲ್ಲ ಅಂತ ಆಗುತ್ತೆ. ಅಂದ್ರೆ ನನ್ನೇ ಒಂದು ಆಸ್ಪತ್ರೆ ಕಟ್ಸುತ್ತೀಯ? ನೀವೊಬ್ರೆ ಅಲ್ಲ, ಊರಿನ ಅನುಕೂಲಸ್ಥನ್ನೆಲ್ಲ ಸೇರಿಸಿ. ಊರಿನ ಇನ್ನ ವಸ್ತು, ನಮ್ಮ ಮನೆಗಳಲ್ಲಿ ರಾಜಕೀಯ ನಿಂಗೆ ಇನ್ನ ಗೊತ್ತಿಲ್ಲ. ನಿನಗಿರೋ ಮನಸ್ಸು ಅವ್ರಿಗೂ ಇದ್ದಿದ್ರೆ? ಆಗದೇ ಇದ್ರೆ ಬೇಡ, ಆದ್ರೆ ಪ್ರಯತ್ನ ಮಾಡ್ಬೋದು. ನೋಡಿ ವಿಜಯಮ್ಮ, ಪ್ರಯತ್ನ ಮಾಡೋದ್ರಲ್ಲಿ ನಷ್ಟ ಇಲ್ಲ ಅನ್ಕೋಬೇಡ. ಮಲಗಿರೋ ದ್ವೇಷ, ಅಸೂಯೇನು, ಹುಲಿ ಸಿಂಹಗಳು ಎದ್ದು ಈ ಊರನ್ನೇ ಸ್ಮಶಾನ ಮಾಡ್ಬಿಡುತ್ತೆ. ಹುಲಿ ಸಿಂಹಗಳು ಪಳಗಿಸಿ ಸರ್ಕಸ್ ಮಾಡ್ಸಲ್ವೇ? ಪೇಶ್ ಪೇಶ್, ನೀನ್ ಮಾತಾಡೋದ್ ನೋಡಿದ್ರೆ ನಿನಗೆ ಆ ಶಕ್ತಿ ಇರ್ಬೋದು ಅಂತ ಕಾಣಿಸುತ್ತೆ. ಆದರೆ ನನಗೆ ಆ ಶಕ್ತಿ ಇಲ್ಲಮ್ಮ, ದಯವಿಟ್ಟು ಕ್ಷಮಿಸ್ಬಿಡು. ನೋಡು, ಈ ಊರಿನಲ್ಲಿ ನಿನಗೇನಾದರೂ ಅನಾನುಕೂಲ ಇದ್ರೆ ಹೇಳು, ನಿನ್ನ ಅಣ್ಣನಾಗಿ ಇದ್ಕೊಂಡು ಸರಿಪಡಿಸ್ತೀನಿ. ಕೇಳಿದ್ರ, ನಮ್ಮ ಅಣ್ಣನ ಹತ್ರ ಹೇಳಿದ ತಕ್ಷಣ ನಿಮ್ ಕೆಲಸ ಎಷ್ಟು ಸಲೀಸಾಗಿ ಮಾಡ್ಕೊಟ್ಬಿಟ್ಟ, ಸುಮ್ಮನೆ ಹೋಗ್ತೀನಿ ಹೋಗ್ತೀನಿ ಅಂತಿದ್ರಿ. ಅಯ್ಯೋರಿ, ನಮ್ಮ ಅತ್ತಿಗೆ ಇದನ್ನ ನಿಮಗ್ ಕೊಡು ಅಂತ ಹೇಳಿದ್ರು, ಕುಡಿ. ನಿಮ್ಮ ಅತ್ತಿಗೆ ಕುಡಿರಿ. ಬೇಗ ಕುಡಿರಪ್ಪ, ಆ ಲೋಡ್ ತಗೊಂಡು ನಾನೇ ಒಳಗಡೆ ಇರ್ಬೇಕು. ಅಣ್ಣಯ್ಯ, ಇವ್ರ ಕೆಲಸ ಆಯ್ತಾ? ನೀನಿದ್ಮೇಲೆ ಆಗದೆ ಇರತ್ತ? ಕುಡ್ದೇ ಬಿಟ್ರೇನ್ರಿ? ಓಹೋ, ಏನೋದು ಹುಡುಗಾಟ. ಅಕ್ಕ, ನಾನೀಗ ಬರ್ತೇನೆ. ಆಗ್ಲಮ್ಮ, ನೋಡು ರಾತ್ರಿ ಕತ್ಲಾಗಿದೆ, ಇವತ್ತಿಲ್ಲೇ ಇದ್ದು ಬೆಳಿಗ್ಗೆ ಹೋಗ್ಬೋದಲ್ಲ. ಏನ್ ರತ್ನ? ಓಹೋ, ಆಮೇಲೆ ನನ್ನೂ ಸಾವುಕಾಳು ಅಂತ ತಿಳ್ಕೊಂಡು ಬಡವರೆಲ್ಲ ದೂರ ಮಾಡ್ಬಿಟ್ರೆ? ಲೋ ಕೃಷ್ಣಪ್ಪ, ಜೊತೆಯಲ್ಲಿ ಹೋಗಿ ಜೋಪಾನ ಬಿಡ್ಪ, ಹೋಗು ಹೋಗು ಹೋಗು. ಏ ಕೃಷ್ಣ, ನೋಡಿ ಕೊಟ್ಟು ಹೋಗೋ. ಏನ್ ರತ್ನ, ಅಲ್ಲೇ ಕೂತ್ ಬಿಟ್ಟು ಹೆಜ್ಜೆ ನಡೆದ್ರೆ ಸಾಕು, ಜೋಹುಕುಮ್ ಆಗ್ಬಿಡ್ತಾರೆ. ಸರಿ, ನೀವ್ ನಡೆಯುವಾಗ ಯಾಕೆ ಕುಂಟ್ಕೊಳ್ತಾ ನಡೀತೀರಾ? ಅದು ಎರಡು ಕಾಲ್ ತುಂಬಾ ಕಲ್ಲೊತ್ತಾಗಿದೆ. ಚಿಕ್ಕ ವಯಸ್ಸಿನಿಂದ ಏನೇನೋ ವೈದ್ಯ ಮಾಡಿದ್ರು ಪ್ರಯೋಜನವೇ ಆಗ್ಲಿಲ್ಲ. ಎಕಡ ಮೆಟ್ಕೊಂಡ್ರು ಪ್ರಯೋಜನ ಇಲ್ಲ. ಒಂದ್ ಸಣ್ಣ ಕಲ್ ಮೆಟ್ಟಿದ್ರು ಸಾಕು, ಸೂಜಿಯಲ್ಲಿ ಚುಚ್ಚಿದಾಗ ಆಗುತ್ತೆ. ಇಲ್ಲಿ ನೋಡೋಣ. ಅಯ್ಯೋ, ನೀವು ನನ್ ಕಾಲು ಕೊಡ್ತೀರ? ನಿಮ್ಗೆ ನನ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ನಾನ್ ಮಾಡಿದ್ದು ತಪ್ಪು ತಪ್ಪು ತಪ್ಪು. ತಪ್ಪು ಅವ ನಾಡಿ ಟಕಟಕ ಟಕಟಕ ಅಂತ ಇದೆ. ಅಣಿಯಲ್ಲಿ ಮುತ್ತಿನ ಮಣಿ ಮೂಡವೆ, ಮೈಯೇ ಬೆಚ್ಚಿಗಿಲ್ರಿ. ಇದೆಂಥ ಒಳ್ಳೆ ಜ್ವರ ನಿನ್ ಗೊತ್ತಾಗ್ಲಿಲ್ವಲ್ಲ, ಬಿಡು. ಅದು ಸರಿ, ನೀ
ಇದ್ರ ಅಂದಾಜೆಲ್ಲ ನಿಮ್ ಕೈ ಹಿಡಿಯೋ ಗಂಡಿಗೆ ಗೊತ್ತಾಗ್ಬೇಕು. ಏನಂದೆ? ಅದು ನಿಮ್ ನಾಡಿ ಹಿಡಿಯೋ ಗಂಡಾಕ್ಟ್ರಿಗೆ ಗೊತ್ತಾಗ್ಬೇಕು ಅಂದೆ. ನೀನ್ ತುಂಬಾ ಹೆಚ್ಕೊಂಡ್ ಬಿಟ್ಟಿದೆ ಚೆನ್ನಿ. ಅವ್ವ, ನನ್ನ ಕಡಿಮೆ ಮಾಡೋಕೆ ಬೇಗ ಯಾರನ್ನಾದ್ರೂ ಮೆಚ್ಕೊಡಿ ನಿನ್ಗೆ. ಂತೆ ಸರಿಯಂತೆ ಏಕೆ ಹೀಗಂತೆ ನನ್ನ ನಾನೇ ಕೇಳಿಕೊಂಡೆ. ಬೇಕೆ ಈ ಚಿಂತೆ, ಬೇಕೆ ಈ ಚಿಂತೆ, ತಪ್ಪಂತೆ ಸರಿಯಂತೆ ಏಕೆ ಹೀಗಂತೆ ನನ್ನ ನಾನೇ ಕೇಳಿಕೊಂಡೆ. ಬೇಕೆ ಈ ಚಿಂತೆ, ಬೇಕೆ ಈ ಚಿಂತೆ. ಚುಂಬಿಸಿದಾಗ ತಪ್ಪಿಲ್ಲವಂತೆ, ಹಳ್ಳಿ ಮರವ ಅಪ್ಪಿಕೊಂಡರೆ ತಪ್ಪಿಲ್ಲವಂತೆ, ತುಂಬಿ ಹೂವನ್ನು ಚುಂಬಿಸಿದಾಗ ತಪ್ಪಿಲ್ಲವಂತೆ, ಹಳ್ಳಿ ಮರವ ಅಪ್ಪಿಕೊಂಡರೆ ತಪ್ಪಿಲ್ಲವಂತೆ, ಹಕ್ಕಿ ಹಕ್ಕಿಗೆ ಮುತ್ತಿಕ್ಕಿದರೆ ಅದುವೂ ಸರಿಯಂತೆ, ಹಕ್ಕಿ ಹಕ್ಕಿಗೆ ಮುತ್ತಿಕ್ಕಿದರೆ ಅದುವೂ ಸರಿಯಂತೆ. ನಾನು ಇತ್ತ ಮೆಚ್ಚಿಗೆ ಮುತ್ತು ತಪ್ಪು ತಪ್ಪು ತಪ್ಪು, ತಪ್ಪಂತೆ ಸರಿಯಂತೆ ಹೇಗೆ ಹೀಗಂತೆ ನನ್ನ ನಾನೇ ಕೇಳಿಕೊಂಡೆ. ಬೇಕೆ ಈ ಚಿಂತೆ, ಬೇ ಚಿಂತೆ. ಹೆಣ್ಣಿನ ಒಡಲನ್ನು ಸೋಕಲು ಬಹುದಂತೆ, ಕಣ್ಣನ ಗಾಳಿ ಸೀರೆಯ ಸೆರಗನ್ನು ಸೆಳೆಯಲು ಬಹುದಂತೆ, ನದಿಯ ನೀರು ಹೆಣ್ಣಿನ ಒಡಲನ್ನು ಸೋಕಲು ಬಹುದಂತೆ, ಕಣ್ಣನ ಗಾಳಿ ಸೀರೆಯ ಸೆರಗನ್ನು ಸೆಳೆಯಲು ಬಹುದಂತೆ, ಮಲ್ಲಿಗೆ ಮಾಲೆ ಹೆಣ್ಣಿನ
ಕೆನ್ನೆಯ ಸಬದಲು ಬಹುದಂತೆ, ಮಲ್ಲಿಗೆ ಮಾಲೆ ಹೆಣ್ಣಿನ ಕೆನ್ನೆಯ ಸಬದಲು ಬಹುದಂತೆ. ನಾನು ಇತ್ತ ಮೆಚ್ಚಿಗೆ ಮುತ್ತು, ತಪ್ಪು ತಪ್ಪು ತಪ್ಪು, ತಪ್ಪಂತೆ ಸರಿಯಂತೆ ಏಕೆ ಹೀಗಂತೆ, ನನ್ನ ನಾನೇ ಕೇಳಿಕೊಂಡೆ. ಬೇಕೇ ಈ ಚಿಂತೆ, ಬೇಕೇ ಈ ಚಿಂತೆ, ಸಾಗರದಲ್ಲಿ ನದಿಯು ಸೇರಲು ಯಾರು ತಡೆಯೊಲ್ಲ, ಆಕಾಶವದು ತನ್ನೆಡೆ ಬಾಗಲು ಭೂಮಿಯು ನಾಚೊಲ್ಲ. ಸಾಗರದಲ್ಲಿ ನದಿಯು ಸೇರಲು ಯಾರು ತಡೆಯೊಲ್ಲ, ಚಂದ್ರನ ನೆರಳು ಸೂರ್ಯನ ಮೇಲೆ ಬಿದ್ದರು ತಪ್ಪಿಲ್ಲ, ಚಂದ್ರನ ನೆರಳು ಸೂರ್ಯನ ಮೇಲೆ ಬಿದ್ದರು ತಪ್ಪಿಲ್ಲ. ಅದೊಂದು ಅಭ್ಯಾಸ ಅಂತ ಹೇಳಿದ್ದೆ ಅದಕ್ಕೆ, ಅದು ಗೊತ್ತಿದ್ದು ಅವಳು ಕೋಪಿಸ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಏನೋ ನಿನ್ನ ಅಭ್ಯಾಸ, ಯಾರ ಕೋಪಿಸ್ಕೊಂಡು ಹೋದ್ರು? ವಿಜಯ. ವಿಜಯ ಎಲ್ಲೋದ್ಲು? ನಮ್ಮೂರೇ ಬಿಟ್ಟು ಹೊಟ್ಟೋದ್ಲು ಏನೋ. ಹಾಗಂದ್ರೆ ಏನು, ಯಾರೋ ಏನಂದ್ರ ಅವಳನ್ನ? ಅದಕ್ಕೆ ನನ್ಗೆ ಯಾವ್ದ್ರ ಮೇಲೆ ಪ್ರೀತಿ ಹುಟ್ಟಿದ್ರು ಮುತ್ತಿಡೋ ಅಭ್ಯಾಸ ಇದೆ, ಅದ್ ನಿನ್ಗೂ ಗೊತ್ತಲ್ಲ. ಗೊತ್ತು. ಆವತ್ತು ವಿಜಯನ ಮನೆಗ್ ಬಿಡಕ್ ಕರ್ಕೊಂಡು ಹೋದ್ನಲ್ಲ, ಹೋಗ್ತಾ ಹೋಗ್ತಾ ಮಾತ್ ಮಾತ್ನಲ್ಲಿ ಹುಟ್ಟಿ ಮನಸ್ಸೋ ಇಚ್ಛೆ ಮುತ್ಕೊಟ್ಬಿಟ್ಟೆ. ಅಷ್ಟಕ್ಕೆ ಅವಳು ಕೆಂಗನ್ ಬಿಟ್ಕೊಂಡು ಸಿಡಾರಂತ ಸಿಡುಕಿ ತಪ್ಪು 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 ಅಂತ ಹೇಳಿ ಹೊರಟೋದ್ಲು. ಬೆಳಗಾಗಿದ್ ನೋಡಿದ್ರೆ ಊರ್ನಲ್ಲೇ ಇಲ್ಲ. ಅಯ್ಯೋ ಅಯ್ಯೋ, ಅವಿವೇಕಿ, ಅಯೋಗ್ಯ, ಊರ್ ಗುಪ್ಕಾರ ಮಾಡಕ್ ಬಂದವಳನ್ನ ಮಾನಕ್ಕೆದ್ರಿ ಓಡೋ ಹಾಗ ಮಾಡಿದ್ಯಲ್ಲೋ ಮುಟ್ಟಾಳ. ನಿನ್ಗೆಂತ ನರಕ ಶಿಕ್ಷಕ ಆದ್ರತೆ ಗೊತ್ತಾ? ಅದಕ್ಕೆ ನಾ ವಿಜಯನ್ನ ಪ್ರೀತಿಸಿದ್ದು ನಿಜವಾಗ್ಲೂ ತಪ್ಪ? ಇರ್ಬೇಕಿರ್ಬೇಕು. ಯಾವತ್ತು ನನ್ನನ್ನು ಇಷ್ಟು ಬೈದೆ ಇದ್ದಳು, ಇವತ್ ಬೈತಿರೋದ್ ನೋಡಿದ್ರೆ ತಪ್ಪೇ ಇರ್ಬೇಕು. ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ನಾನ್ ಮಾಡಿದ್ದು ತಪ್ಪಂತೆ, ದೇವ್ರು ನಿನ್ ಕ್ಷಮಿಸಿದ್ರು ಊರ್ನವ್ರು ನಿನ್ ಕ್ಷಮಿಸಲ್ಲ ಅಂತ ನಮ್ಮ ಅತ್ತಿಗೆನು ಹೇಳ್ಬಿಟ್ಲು. ಹ್ಮ್, ಇನ್ನೊಂದ್ ಗಳಿಗೆ ನಿಮ್ಮ ನೀವು ಹೊಳೆ ದಡದಲ್ಲಿ ಕಾಂಡೆ ಹೋಗಿದ್ದಿದ್ರೆ ನಾನ್ ಯಾವ್ದಾದ್ರೂ ಮರಕ್ ನೇಣ ಹಾಕೊಂಡು ಸತ್ತೋಗ್ತಿದ್ನೋ ಏನೋ. ಏನ್ ಮಾಡ್ಲಿ ವಿದ್ಯಾ, ಇಷ್ಟು ದಿವಸ ನಮ್ಮಣ್ಣ ಅತ್ತಿಗೆ ಕೋಪಿಸ್ಕೊಂಡ್ರೆ ಮಾತ್ರ ನನಗೆ ಹೆದರಿಕೆ ಆಗ್ತಿತ್ತು, ಈಗ ನೀವು ಕೋಪಿಸ್ಕೊಂಡ್ರು ನನಗೆ ಹಾಗೆ ಆಗುತ್ತೆ.
ಯಾಕೆ? ನಾನು ಈ ಊರಲ್ಲಿ ಇರ್ಬೇಕು, ಹೊರಟೋಗ್ಬೇಕು. ಬಿಡಿ ಬಿಡಿ, ಇಲ್ಲೇ ಇರಿ. ಸರಿ, ಹಾಗಾದ್ರೆ ನನ್ನ ತಂಟೆಗೆ ಬರ್ದೆ ದೂರ ಇರ್ಬೇಕು. ದೂರನೇ ಇರ್ತೀನಿ, ನೀವಿಲ್ಲೇ ಇರಿ. ನಾ ದೂರನೇ ಇರ್ತೀನಿ, ನೀವು ಊರಿನಲ್ಲೇ ಇರಿ. ನಾ ದೂರನೇ ಇರ್ತೀನಿ, ನೀವು ಊರಿನಲ್ಲೇ ಇರಿ. ಊರಿನಲ್ಲೇ ಇರಿ. ಎಲೆ ಆನೆ ಆ ಆ ಆ ಅಲ್ಲಿಯಾ? ನಮಸ್ಕಾರ. ಹೋಗಿ ಬನ್ನಿ, ಧೈರ್ಯವಾಗಿರಿ, ಏನು ಯೋಚನೆ ಮಾಡಬೇಡಿ, ಬರ್ತೀನಿ ಬಾಪ. ಹೋಗಿ, ನಾಳೆ ಬನ್ನಿ. ಏನು ನಿಮ್ದು ವಾಸಿ ಆಗ್ಲಿಲ್ವಾ? ಕಿವಿ ನೋವು. ಏನಪ್ಪ? ಕಿವಿ ನೋವು. ಕಿವಿ ನೋವು ಎಲೆ? ಕಿವಿ ನೋವು. ಕಿವಿ ನೋವು ಚೆನ್ನಾಗಿ. ಕಿವಿ ಕಿವಿ ನೋವು ಚೆನ್ನಿ. ಆ ಮಾತ್ರೆ ಕೊಡಮ್ಮ, ಆ ಮಾತ್ರೆ. ಅಮೂಲಂ ಚೆನ್ನೆ, ಅಮೂಲಂ ನೋಡಪ್ಪ, ದಿನ ಈ ಮಾತ್ರೆ ತಗೋಬೇಕು, ಆಮೇಲೆ ದಿನ ಸ್ನಾನ ಮಾಡಿ ಈ ಮುಲಾಮ್ ಮೈ ಹಚ್ಕೋಬೇಕು. ಒಂದ್ ವಾರ ಬಿಟ್ಕೊಂಡು ಬಂದ್ ನೋಡಿ. ಯಾರಮ್ಮ ಬನ್ನಿ? ಯಾರಪ್ಪ? ನಿಮ್ಗೇನಾಗ್ತಾ ಇದಮ್ಮ? ಮಗುಗಪ್ಪ ಹುಷಾರೇ ಇಲ್ಲ, ಊಟನೇ ಮಾಡಿ. ಹಶುವಾಗಲ್ಲ, ನಿದ್ದೆ ಬರಲ್ಲ. ಹಶುವಾಗಲ್ಲ, ನಿದ್ದೆ ಬರಲ್ಲ. ಯಾಕಮ್ಮ? ಒಂಥರ ಚೆನ್ನಾಗೇ ಇರುತ್ತಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಚೆನ್ನೆ, ಹಶುವಾಗಲ್ಲ, ನಿದ್ದೆ ಬರಲ್ಲ, ಏನ್ ಮಾಡೋದು? ಹಶುವಾಗಲ್ಲ, ನಿದ್ದೆ ಬರಲ್ಲ. ತಡೀರ ಡಾಕ್ಟರ್ ಅಂತ ಕೇಳಿ. ಡಾಕ್ಟರ್, ಹಸಿವಾಗಲ್ಲ, ನಿದ್ದೆ ಬರಲ್ಲ. ನಿನಗೇನೆ? ಅವರಿಗೆ ಇವರಿಗೆ ಇವರಿಗೆ ನಮಗಲ್ಲ, ನಮ್ಮ ಮಗನಿಗೆ. ನಿಮ್ ಮಗನ್ಗ ಏನಯ್ಯ ಮೊದ್ಲೇ ಹೇಳಬಾರ್ದನಯ್ಯ? ನಿಮ್ ಮಗನ್ ಕರ್ಕೊಂಡ್ ಏನಪ್ಪ ನಿನಗಲ್ಲ, ಏನಪ್ಪ ನಿಮ್ ಮಗನ್ ಕರ್ಕೊಂಡ್ಬಾರಪ್ಪ. ಕರ್ಕೊಂಡ್ಬಾರ ನನ್ಗೇನಾಗಿದೆ? ಕೂತ್ಕೋಬ. ನಿನಗಲ್ಲ, ನನಗೆ ಹಶುವಾಗತ್ತೆ, ಬರಲ್ಲ. ಯಾಕೆ? ಅದು ಈಗ ಹಾಗೇನೆ. ಯಾಕೆ? ಮೊದ್ಲು ಗೊತ್ತಾಗ್ಲಿಲ್ಲೇನ್ರಿ? ಇದ್ಯಾವ ಈಗ ಟೈಮ್ ಎಷ್ಟಾಯ್ತು? 5 ಗಂಟೆ ಆಗಿದೆ. ಹಂಗಾರು ಗೊತ್ತಾಯ್ತು. ಬರ್ತೀವ ಬರ್ತೀರಿ. ಕುದೀತಾ ಇದೆ. ಸ್ವಲ್ಪ ಉಪ್ಪಾಕ್ ತಗೊಂಡ್ ಬನ್ನಿ. ಇಲ್ ನೋಡಿ, ನನ್ ಮೇಲೆ ಅಸಹ್ಯ ಪಟ್ಕೊಂಡು ನೀವು ನಮ್ಮ ಮನೆಗೆ ಬರೋದಿಲ್ವೇನೋ ಅಂತ ಹೆದರಿಕೆ ಆಗಿತ್ತು. ಕರ್ತವ್ಯ ಯಾರೋ ಕಡೆ, ಎಂತ ಕೇಳಿದ ಜನ ಇದ್ರು ಬರೋದ್ ಬಿಡಲ್ಲ. ಬೇಗ ತಗೊಂಡ್ ಬನ್ನಿ. ಪುಟ್ಟಜ್ಜಿ, ಪುಟ್ಟಜ್ಜಿ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿಮ್ಮಂತವ್ರಿಗೆ ಇಷ್ಟ ಕಷ್ಟ ಆದ್ರೆ ಇನ್ ಬಡವರ್ ಪಾಡು ಬೇಡಪ್ಪ ಬೇಡ. ಅದಕ್ಕೆ ಅಣ್ಣಯ್ಯ ವಿಜಯ ನಮ್ಮನ್ನ ಒಂದು ಆಸ್ಪತ್ರೆ ಕಟ್ಸಿ ಅನ್ನೋದು. ಬಿಡಿ ಕಳ ಬಿಡಿ ಬಿಡಿ.
ಏ ಕೃಷ್ಣ ಹತ್ತೋ ಹತ್ಕೊಳ್ಳೋ ಬಡಿ ಏ ಕೃಷ್ಣ ಒಳ್ಳೆ ಜಾಗ ಆಯ್ತು ಕಾಲು ಸುತ್ತ ಹತ್ಕೊಳ್ಳಪ್ಪ ಹತ್ಕೊಳ್ಳೋ ಬಾ ಸಮಾಧಾನ ಪಡ್ತೆ ಪೇಷಂಟ್ ಕರ್ಕೊಂಡ್ ಬಂದಿರೋದು ತುಂಬಾ ಲೇಟು, ಅದರಲ್ಲೂ ಅವ್ರಿಗೆ ತುಂಬಾ ಆಯಾಸವಾಗಿ ಹೋಗ್ಬಿಟ್ಟಿದೆ. ಏನ್ ಮಾಡಕ್ಕಾಗುತ್ತೆ ಡಾಕ್ಟ್ರೆ, ನಮ್ ಹಳ್ಳಿ ಇರೋದ ಪರಿಸ್ಥಿತಿಲಿ. ಈಗೇನಾಯ್ತು, ಕೆಂಪ್ದೀಪ ಅವರಿದ್ದಲ್ಲ ಅವಳು ಹಾಕಿದ್ದಾಳೆ. ಪರವಾಗಿಲ್ಲ, ಮಿಸ್ ವಿಜಯ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಅಪಾಯದಿಂದ ಪಾರಾಗಿದ್ದಾರೆ. ಆದ್ರೂ ಬಾಣಂತಿ ಜ್ಞಾನ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಮಗು ಹೇಗಿದೆ? ಕಣ್ಣು ಬಾಯಿ ಬಿಟ್ಟಿಲ್ಲ. ಈ ಧೈರ್ಯವಾಗಿ ಹೇಳ್ಬೋದು ಹೆಣ್ಣು ಮಗು ಅಂತ. ಹೆಣ್ಣು ಮಗು? ನಮಸ್ಕಾರ ಅಣ್ಣಯ್ಯ. ಹೆಣ್ಣು ಮಗು ಪಾರ್ವತಿ, ಪಾರ್ವತಿ ಅಮ್ಮ ಬಂದ್ಬಿಟ್ಲು, ಅಮ್ಮ ಬಂದ್ಬಿಟ್ಲು, ಅಮ್ಮ ಬಂದ್ಬಿಟ್ಲು. ಏನೀರಣ್ಣ? ಏನ್ ಮಲ್ಲಣ್ಣ? ಒಬ್ನೇ ಕುಂತ್ಕೊಂಡ್ ಮೀಸೆ ಆಪ್ಲೇಸನ್ ಮಾಡ್ಕೊತಿದೆಯಲ್ಲ. ಇದ್ಯಾವ ಮೀಸೆ? ಮೊದಲು ನೋಡ್ಬೇಕಾಗಿತ್ತು ಗಿರಿಜಾ ಮೀಸೆ ಪುಟ್ಕೊಂಡು ಗಿರಣಿ ಕಸಬು ಪಾಲ್ಟ್ ಮಾಡುವಾಗ. ಎಲ್ಲರೂ ನಿನ್ನ ಹರಿ. ಆಮೇಲೆ ಇದಾಗ ಹಿಂಗ್ ಬಿಟ್ಕೊಂಡ್ಬಿಟ್ಟಿದ್ದೆ. ಯಾದವ ನೀ ಬಾ ಎದುಕುಲ ನಂದನ ಮಾಧವ ಮಧುಸು ದನ ಬಾರೋ ದನ ಬಾರೋ ದನ ಬಾರೋ ಅಂತ ನಾರ್ದನ್ ಪಾಲ್ಟ್ ಮಾಡುವಾಗ ಮೀಸೆ ಚಿಕ್ಕದಾಗೋಯ್ತು. ನಾರ್ದನ್ ಪಾಲ್ಟ್ ಇಲ್ಲಾರ ಮೀಸೆ ಇದ್ದ ನಂತ ಬಿಡ್ತೀರ ಬಿಟ್ಟಿಲ್ಲೇ. ಹಂಗಲ್ಲ ಮಲ್ಲಣ್ಣ, ನಾನು ಹೇಳಿದ್ದು ನಾರ್ದನ್ ಪಾಲ್ಟ್ ಮಾಡದ್ ಮ್ಯಾಕೆ ಹಿಂಗ್ ಚಿಕ್ಕದ್ ಮಾಡ್ಕೊಂಡೆ ಅಂದೆ. ಓ ಕತ್ತಿ ಮೀಸೆ ತಿಳಿಬೇಡಿ, ಬುತ್ತಿ ಮೀಸೆ ಮಲ್ಕೊಂಡದೆ. ಸೇನಾ ಮ್ಯಾಪ್ ನೋಡ್ಕೊಂಡ್ ಬಿಟ್ಕೊಂಡಿದ್ದು ಅದಕ್ಕೆ. ನೀವ್ ಆಕಾಶ ನೋಡಿದ್ರು ಮೀಸೆ ಭೂಮಿನೇ ನೋಡ್ತಾ ಇದೆ. ಈಗ ಹೇಗಿದೆ ಡಾಕ್ಟ್ರೆ? ಸ್ವಲ್ಪ ಪರವಾಗಿಲ್ಲ. ಏನ್ ಪರವಾಗಿಲ್ವ? ಏನು ಮೂರ್ ದಿನದಿಂದಲೂ ಅವಳು ಜ್ಞಾನವೇ ಇಲ್ಲ. ಊರ್ನಲ್ಲೋ ಬೇಕಾದಷ್ಟು ಕೆಲಸ ಇದೆ, ನಂಗೇನು ತೋರಿಸ್ತಾನೆ ಇಲ್ಲ. ವಿಜಯ ಇದ್ದಾಳಲ್ಲ ಊರ್ ಹೋಗ್ಬಿಟ್ಟು ಬನ್ನಿ ಧೈರ್ಯವಾಗಿ. ವಿಜಯ ಏನಮ್ಮ? ನೀನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. Thank you.
ಏನಾಗಿದೆ ನಿಮಗೆ? ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಸುಳ್ಳು, ಎಲ್ಲ ಮೋಸ. ನನ್ನ ತಲೆ ಸುತ್ತಾಯಿದೆ. ನೀವೇ ಹೇಳಿ, ನಮ್ಮ ಯಜಮಾನ್ರಿಗೆ ಏನು ಮಹಾವಯಸ್ಸಾಗಿದೆ? ನಾನು ಬೇರೆ ಮದುವೆ ಮಾಡ್ತೀನಿ, ನಾನು ಬಿಟ್ಬಿಡಿ, ನಾನು ಹೋಗ್ಬೇಕು ಅಕ್ಕ. ಹೋಗ್ತಾರೆ ಏನ್ ಮಾಡ್ತೀರಕ್ಕ? ಬಸವಪಟ್ಟಣಕ್ಕೆ ಹೋಗ್ತೀನಿ, 5 ಗಂಟೆಗೊಂದು ಬಸ್ ಇದೆ. ಅಲ್ಲೊಂದು ಹುಡುಗಿ ಇದ್ದಾಳೆ, ಅವ್ಳ ಕೊಟ್ಟು ಮದ್ವೆ ಮಾಡ್ತೀನಿ, ಆಗ ಅವ್ರಿಗೊಂದು ಮಗು ಆಗುತ್ತೆ. ನನ್ ಬಿಟ್ಬಿಡಿ, ನಾನು ಹೋಗ್ಬೇಕು. ತಗೊಂಡಿರೋ ಜವಾಬ್ದಾರಿ ನೋಡಿದ್ರೆ ನನಗೆ ತುಂಬಾ ಆಶ್ಚರ್ಯವಾಗಿ. ಅದಕ್ಕೆ ತುಂಬಾ ಕಾರಣಗಳಿವೆ ಡಾಕ್ಟರ್. ಆ ಊರಿಗೆ ಮುಖ್ಯವಾದ ಮನೆ ಯಜಮಾನಿ ಇಕ್ಕಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬ್ಯಾಡ್ ಬಿಡು ಕೃಷ್ಣಪ್ಪ, ದೊಡ್ಡ ದೊಡ್ಡ ವಿಷಯ ಮಾತಾಡಿ ದಡ್ಡ ಅನ್ಸ್ಕೋಬಾರ್ದ್ರ? ನೀ ಸುಮ್ನೆ ಇರೋಣ, ಈಚೀಚೆಗೆ ನಾನ್ ದಡ್ಡ ಅಂತಲೇ ನನಗ ಅನ್ನಿಸ್ತಾ ಇಲ್ಲ. ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೋಬಾರ್ದು ಕೃಷ್ಣಪ್ಪ. ನಿಂದ್ ಯಾವ ಊರ್ ಚೆನ್ನಮ್ಮ? ನನ್ ಯಾರು ಅನ್ಕೊಂಡಿದ್ಯಾ ನೀನು? ಯಾರು? ನಾನು ಆ ಅಣ್ಣಯ್ಯನ್ ತಮ್ಮಯ್ಯ. ಬರ್ಲಿ ಅಣ್ಣ, ಇವತ್ ಕೇಳೋಬಿಡ್ತೀನಿ. ಓಂ ನಮಃ ಶಿವಾಯ. ಅಣ್ಣಯ್ಯ, 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 ನೋಡಣ್ಣಯ್ಯ. ಏನು ಕೃಷ್ಣ, ಅತ್ತಿಗೆ ಇಲ್ದಿರೋ ಮನೆ ಹೇಗಿದೆ ನೋಡ್ತೀಯ ಅಣ್ಣಯ್ಯ? ಅಣ್ಣಯ್ಯ, ಅದಕ್ಕೆ ಬದುಕಿ ಆರೋಗ್ಯವಾಗಿ ಪಾರ್ವತಿ ಜೊತೆ ಬರಲಿ ಅಂತ ಇವತ್ ಮನೆ ದೇವ್ರಿಗೆ ಏನಾದರೂ ಹರಸ್ಕೋ ಅಣ್ಣಯ್ಯ. ಏನಂತ ಹರಸ್ಕೊಳ್ಳಿ, ನೀನೇ ಹೇಳು. ನಮ್ಮೂರಿನಲ್ಲಿ ಒಂದು ಆಸ್ಪತ್ರೆ ಕಟ್ಸೋದಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಮುಂದಾಳಾಗಿ ನಿಂತ್ಕೋತೀನಿ ಅಂತ ಹರಸ್ಕೋ ಅಣ್ಣಯ್ಯ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರು, ಇದು ಎಷ್ಟು ವಿಚಿತ್ರವಾದ ಹರಕೇನು, ಅಷ್ಟೇ ವಿಪರೀತವಾದ ಹರಕೇನು ಗೊತ್ತಾ? ಹರಸ್ಕೋ ಅಣ್ಣ, ನಾನೇ ಅಣ್ಣನಾಗಿ ಈ ಊರಿಗೆ ದೊಡ್ಡನಾಗಿದ್ದಿದ್ರೆ ಖಂಡಿತ ಹರಸ್ಕೋತಾ ಇದ್ದೆ. ಏನ್ ಮಾಡ್ಲಿ, ನಾನೊಬ್ಬ ಗತಿ ಕೆಟ್ಟ ತಮ್ಮ, ಮಹಾ ಅಣ್ಣ ಎಲ್ಲರ ಹತ್ರನು ಹೇಳ್ಕೊತೀಯ ಕೃಷ್ಣ ನನ್ನ ಒಣ ಹುಟ್ಟಿದ ತಮ್ಮ ಇದ್ದ ಹಾಗೆ ಅಂತ. ಅದು ಖಂಡಿತ ನಿನ್ ಮನ್ಸಲಿರೋದು ನಿಜವಾದ್ರೆ ಇವತ್ ನೀ ಹರಸ್ಕೋ. ಕೃಷ್ಣಪ್ಪ, ನೀನ್ ನಿಜಕ್ಕೂ ದಡ್ಡ ಅಲ್ಲ, ಒಂಥರ ಪೆದ್ದು.
ನಮಸ್ಕಾರ ಅಮ್ಮ, ಹೋಗಿ ಬರ್ತೀವಿ. ನಮಸ್ಕಾರ, ಹೋಗೋಣ. ವಿಜಯ, ನೀ ನನ್ ತಂಗಿ ಅಲ್ಲ ಕಣಿ, ತಾಯಿ. ನನ್ ಜ್ಞಾನ ಬಂದಾಗ ಇದೇನಪ್ಪ ಹುಚ್ಚಾಸ್ಪತ್ರೆ ಸೇರ್ಕೊಂಡಿದ್ದೀನ ಅಂತ ಗಾಬರಿ ಆಗೋಯ್ತು. ಹೌದು ವಿಜಯ, ನನ್ ರತ್ನ ಹೇಳ್ದಾಗೆ ನೀನು ಅವಳು ಪುನರ್ಜನ್ಮ ಕೊಟ್ಟ ತಾಯಿ, ನಮ್ಮ ಕುಟುಂಬನೇ ಕಾಪಾಡಕ್ ಬಂದಿರೋ ಆದಿಶಕ್ತಿ ಮಾನೆ. ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಯ್ಯ ಕೂಡಲು ಹಂಗಮ್ಮ ದೇವ ಅಂತ ಆದಿಶಕ್ತಿಯಾಗಿ ಬಂದಿರೋಳು ನಾನಲ್ಲ, ಈ ಪಾರ್ವತಿ. ಅತ್ಸರತ್ನ, ಈ ಪಾರ್ವತಿ ನಿನ್ ಮಗಳೆ ಅಂತ ನಿಮ್ಗೆ ಹ್ಯಾಗೆ ನಂಬಿಕೆ ಬಂತು? ಓಹೋ, ಅದನ್ ಮೇಲೆ ಸಿದ್ಧಾಂತ ಮಾಡಿ ತೋರಿಸ್ಬೇಕೇನೋ. ಮಗುಗೆ ಅಪ್ಪನ ಹಾಗೆ ಮಗು ಅಂತ ಅಕ್ಕ ಹೇಳಕ್ಕಾಗುತ್ತೇನೋ? ಸರಿ ಸರಿ, ಬನ್ನಿ ಊರ್ಗ್ ಹೋಗೋಣ. ಕೃಷ್ಣ ಒಬ್ನೇ ಏನ್ ಪಾಡ್ ಪಡ್ತಿದ್ದಾನೋ ಏನೋ. ಹೌದು, ಬನ್ನಿ ಬನ್ನಿ ಬನ್ನಿ. ಮಹನೀಯರೇ, ಈ ದಿವಸ ಮುಂದೆ ಈ ಕಪ್ಪದ ಮಲ್ಲಣ್ಣನ ಮಾನ ತೆಗಿಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ. ಹೆಗ್ಗಡೆ ಅನ್ನೋ ಜಂಬ ಜಾಸ್ತಿ ಆಗ್ಬಿಟ್ಟದ ನಿಂಗೆ. ಯಾಕೆ ಮಲ್ಲಣ್ಣ, ಈಗೇನಾಯ್ತು? ಆ ಅಲಾಲ್ ಕೋರ್ ಶಂಕರಪ್ಪನಿಗೆ ಅಲ್ಲಿ ನಂಗೆ ಈ ಕಡಲೆಲ್ಲ ಕುರ್ಚಿ. ಜೈವಾಯರಾಗನ್ ಜೈಲ್ ಆಗಿದ್ರೆ ಸರಿ, ಪಡಿಗಡೆ ನಂಗೆ ಬಗೆದು ಬಿಡ್ತೀನಿ. ಸುಮ್ಮನೆ ಶಾಸ್ತ್ರಿ, ಈ ಕಡೆ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ನೀವು ಈ ಕುರ್ಚಿ ಕೂತ್ಕೊಳ್ಳಿ. ಮಹಿಳೆಯರೇ ಮಹಿಳೆಯರೇ, ನಮ್ಮೂರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ನಮ್ಮಣ್ಣಯ್ಯನೆಲ್ಲ ಇಲ್ಲಿ ಕರೆಸಿದ್ದಾನೆ. ಬಿಸಿ ಬೇಳೆ ಬಾತು, ಶಾವಿಗೆ ಪಾಯಸ ಎಲ್ಲ ತಯಾರಾಗ್ತಾ ಇದೆ. ತಾರಣ್ಣಯ್ಯ, ನಮ್ಮೂರಿನ ಸಾಹುಕಾರರು ಶಂಕರಪ್ಪನವರು ನೂರಾರು ವ್ಯಾಜ್ಯ ಹಿಡಿದು 16,000 ರೂಪಾಯಿನ ಹೇಗೆ ಕೋರ್ಟ್ಗೂ ಲಾಯರ್ಗೂ ಚೆಲ್ತಿದ್ದಾರೆ ಅದೆಲ್ಲ ನಿಮಗೂ ಗೊತ್ತು. ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ. ಸೋಮಣ್ಣ, ಇವನ್ನ ಆಚೆ ಕಳಿಸೋ. ಆಮೇಲೆ ನಮ್ ಕಪ್ಪದ ಮಲ್ಲಣ್ಣವ್ರು ಊರಿಗೆ ದೊಡ್ಡ ಮನುಷ್ಯ ಸಾವುಕಾರರು, ಇವ್ರಿಗೆ ಬಡವ್ರ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ ಅಂತ ನಮ್ ವೀಳನ್ನ ಹೇಳ್ತಾ ಇರ್ತಾನೆ. ಭತ್ತಾರಿಕೆ ವ್ಯಾಪಾರದಲ್ಲಿ ಒಳೊಳಗೆ ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. ಸುಮ್ನೆ ಇರ್ತೀಯ ಬೇಕಾಗಲ್ತ? ಏನ್ರಿ ಅದು? ಏ ಕೃಷ್ಣ, ಸುಮ್ನೆ ಇರೋ, ಯಾಕೋ ಸುಮ್ನೆ ಇರ್ಬೇಕು? ನೋಡಿ, ಊರಿನ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮೂರು ಮತ್ತೆ ಸುತ್ತಮುತ್ತ ಹಳ್ಳಿಯವರು ಆಸ್ಪತ್ರೆಗೆ ಹೊಳೆ ದಾಟಿ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನೋವು ಕಂಡ ಹೆಣ್ಮಕ್ಳು ನರಕವೇದನೆ ಏನು ಅಂತ ಮುಂದಾಳುಗಳು ಆತ್ಮೀಯತೆಯಿಂದ ಆಲೋಚಿಸ್ಬೇಕು. ಆಸ್ಪತ್ರೆ ಸ್ಥಾಪನೆ ಆಗೋಕ್ಕೆ ನೀವೆಲ್ಲರೂ ಕಾರಣವಾಗಬೇಕು, ಅದೇ ನನ್ನ ಪ್ರಾರ್ಥನೆ. ಇದು ಲಕ್ಷಾಂತರ ರೂಪಾಯಿ ಸಮಾಚಾರ, ನಂಗೇನು ಆಗಂಗ್ ಕಾಣಲಿಲ್ಲ. ನೀವೆಲ್ಲರೂ ಹೂ ಅಂದ್ರೆ ಸಾಕು, ನಮ್ ಕೈಲಾದ ಪ್ರಯತ್ನ ಮಾಡ್ತೀವಿ, ಸರ್ಕಾರದಿಂದ ಸಹಾಯ ಒದಗ್ ಬರುತ್ತೆ. ಎಲ್ಲರೂ ಬರಗೇರಿ ಮಳ ಹಾಕೋರೆ, ಅಲ್ಲಿ ಬಂಡವಾಳ ಉಚ್ಚೋನಿ ಯಾವನು? ಶಂಕರಪ್ಪನವರೇ, ಮಲ್ಲಣ್ಣವರೇ, ರಾಮಣ್ಣವರೇ ಹಾಗೂ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ, ಈ ಆಸ್ಪತ್ರೆ ಪ್ರಯತ್ನದಲ್ಲಿ ನಂದೇ ಮೊದಲನೇ ಕಾಣಿಕೆ ಆಗಿರಲಿ. ಪಂಚಾಯಿತಿ ಕಟ್ಟಡದ ಹಿಂಭಾಗದಲ್ಲಿರೋ ಜಾಗನ ಈ ಆಸ್ಪತ್ರೆ ಕಟ್ಟಡಕ್ಕೋಸ್ಕರ ನಾನು ಬರ್ಕೊಟ್ಟು ಬಿಡ್ತೀನಿ. ಆದರೆ ಮುಖ್ಯವಾದ ಒಂದು ಮಾತು, ಈ ಆಸ್ಪತ್ರೆ ವಿಷಯವಾಗಿ ನಾನೇ ಯೋಚನೆ ಮಾಡಿ ಕೈ ಬಿಟ್ಬಿಟ್ಟೆ. ಆದರೆ ನನ್ನ ತಮ್ಮ ಕೃಷ್ಣಪ್ಪ ಹಠ ಮಾಡಿ ಈ ಮಹಾಕಾರ್ಯನ ನನ್ನಿಂದ ಪ್ರಾರಂಭಿಸ್ತಾ ಇದ್ದಾನೆ. ಈ ಪುಣ್ಯ ಎಲ್ಲ ಅವನಿಗೆ ಸೇರ್ಬೇಕಾದ. ನಮ್ಮಣ್ಣಯ್ಯ ವಿಜಯ ಎದುರಿಗೆ ನನ್ನನ್ನು ಹೊಗಳಿದ್ರಿಂದ ನನಗಾಗಿರೋ ಸಂತೋಷನ ತಡ್ಕೊಳಕ್ಕೆ ಶಕ್ತಿನೇ ಇಲ್ಲ. ಶಂಕರಪ್ಪನವ್ರೆ, ಆಸ್ಪತ್ರೆ ಕಟ್ಟಡಕ್ಕೆ ತಮ್ಮ ಧನ ಸಹಾಯವೆಷ್ಟು? ತಾವೇನೋ ಸಹಾಯ ಕೊಟ್ಬಿಟ್ರಿ, ತಮ್ಮ ಅಪ್ಪನ ಹೆಸರು ಅದ್ರ ಹೆಸರು ಇಟ್ಬಿಡ್ತೀರಿ.
ಊರಿನ ದೇವರು ಗೋಧನ್ ರಾಮೇಶ್ವರ. ಹಾಗಾದ್ರೆ ನಂದು 5,000, ನಂದು 6,000, 7,000, 10,000, 11,500 ಕೆಲವು ಮುದಿಯ ನೋಡುವ ಕಂಡ್ಲಿ. ನಿನಗೇಂತ ಹೆಚ್ಚಿಗೆ ಆಸ್ಪತ್ರೆ ಕಟ್ಟಿದ ಹಣ ಕೊಡದೆ ಹೋದ್ರೆ ಬಚ್ಚಲ್ ನೀರಿನಾಗಿ ಮೇಷ ಬಳಸ್ಕೊಂಡ್ಬಿಡ್ತೀನಿ ಕಡ್ಲಿ. ಶಾಸ್ತ್ರಿಗಳ ಭವಿಷ್ಯ ಶೀಘ್ರಂ ಶುಭಮಸ್ತು. ಸೊಪ್ಪಿನ ಹುಳಿ ಬಹಳ ಸೊಗಸಾಗಿತ್ತು. ನಮ್ಮ ಅಮ್ಮನ ಕೈಯಿಂದ ರುಚಿನೇ ಬಂದಿತ್ತು. ಇನ್ಮೇಲೆ ಹಾಗೆ ಮಾಡು. ನನಗೆ ಕೊಟ್ಟಿದ್ದೀರಲ್ರಿ, ನೀವು ಹಾಕೊಳ್ಳಲ್ವೇ? ನನಗೆ ಹಾಕೊಳಕ್ ಬೇಜಾರಪ್ಪ, ನೀನೇ ಸ್ವಲ್ಪ ಕೊಟ್ಬಿಡು. ಬಹಳ ಎಂಜಲು ಆಯಿಂದ ಬಾಯಿಗೆ ಅದೆಂತ ಇದ್ಲೆ. ನಾ ಕೊಟ್ಟೆ ಇಲ್ಲ, ತಗೊಂಡೇ ಇಲ್ಲ. ಕೃಷ್ಣ, 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 ಏನಣ್ಣ? ಏನಾದಕ್ಕೆ ಕೇಳಿದ್ರೆ ಕೊಡಲ್ಲ ಅಂತ ಹೇಳು ನಿಮ್ಮ ಅತ್ತೆ. ಯಾಕತ್ತೆ ಅಣ್ಣ ಯಾಕೆ ಕೇಳಿದ್ರೆ ಕೊಡಲ್ಲ ಅಂದಿರ್ತೆ? ಸ್ವಲ್ಪ ಕೊಡು ಅತ್ತೆ. ಅವ್ರು ಹೇಳ್ಬಿಟ್ಟು ಬಿಡಣ್ಣ, ಕೊಡು ಅಂದ್ರೆ ಏನೋ ತುಂಬಾ ಜಮ್ಮ ಮಾಡ್ತಾರೆ, ನಾನೇ ಕೊಡ್ತೀನಿ ಸುಮ್ಮನೆ. ಯಾಕತ್ತೆ ಹಾಗ್ನಾಗ್ತಾ ಇದೀ? ಅದಕ್ಕೆ ಯಾಕೆ ಹಾಗೆ ನಡ್ತಾಳೆ ಅವಳ? ಹಾಗೆ ಅವಳಿಗೆ ಏನು ಗೊತ್ತಾಗಲ್ಲ ಸುಂದರಪ್ಪ. ನನಗೆಲ್ಲ ಗೊತ್ತು, ನಾ ಪೆದ್ದ ಅಂತ ನನ್ನ ಹತ್ರ ನೀವೇನು ಹೇಳೋದೇ ಇಲ್ಲ. ಕೃಷ್ಣ, ಹಾಗಲ್ಲ ಕಣೋ, ಇದು ಗಂಡ ಹೆಂಡತಿ ಮಧ್ಯೆ ನಡೆಯೋ ತಮಾಷೆ. ನಾಳೆ ನಿನ್ ಹೆಂಡತಿ ಬರ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ, ಸುಮ್ನಿರೋ. ಇಲ್ಲ ಕೃಷ್ಣಪ್ಪ, ಸಣ್ಣ ಸಣ್ಣ ವಿಷಯಕ್ಕೆ ಮುಖ ಸಪ್ಪೆ ಮಾಡ್ಕೋಬೇಡ. ಹೀಗೆ ಆದ್ರೆ ಮುಂದೆ ಸಂಸಾರ ಹೊಲ ಗದ್ದೆ ಹೇಗೆ ನಿಭಾಯಿಸ್ತೀವಿ? ಮುಂದೆ ನಿಮ್ಗೊಬ್ಬ ಜಾಣ್ ಮಗ ಆಗಿರ್ತಾನೆ, ಅವನ್ನೆಲ್ಲ ನಿಭಾಯಿಸ್ತಾನೆ ಬಿಡಿ. ಇಲ್ಲ ಕೃಷ್ಣಪ್ಪ, ಪಾರ್ವತಿ ಆದ್ಮೇಲೆ ಇನ್ನು ನಮ್ಮ ಮಕ್ಕಳೇ ಇಲ್ಲ. ಅಣ್ಣ, ಅಣ್ಣ, ಪಾರ್ವತಿ ನೀತಾನೆ ತೊಟ್ಲಲ್ಲಿ ನೋಡ್ಕೊಂಡ್ ಬಂದೆ, ಮಾಡ್ಕೊಂಬಿಟ್ಟಿತ್ತು, ನಾನೇ ಬಟ್ಟೆ ಬದಲಾಯಿಸ್ಬಿಟ್ ಬಂದೆ. ಅಯ್ಯ, ಆಯ್ತಾ?
ಬಾವಾ. ಏನ್ ಶ್ರೀಕಂಠ, ತರ್ತಾನೆ ಅಕ್ಕನಿಗೂ ಬಾವನಿಗೂ ಹಾಯ್ ಅಂತೀಯ? ಬಾವಾ, ನಿಮ್ಗೊಬ್ಬಳು ಮಗಳಾದ್ನಂತೆ, ಇನ್ ಮುಂದೆ ಮಕ್ಕಳಾಗಲ್ಲ ಅಂತ ವರ್ತಮಾನ. ಅದಕ್ಕೆ ಅವಳೆ ಮದುವೆ ಮಾಡ್ಕೊಂಡು ಈ ಆಸ್ತಿ ಪಾಸ್ತಿಗೆಲ್ಲ ತಿಕ್ಕಾಗಿ ದಿಮ್ರಾಂಗ ಅಂತ ಇಲ್ಲೇ ಇದ್ಬಿಡೋಣ ಅಂತ ಬಂದೆ. ಏಯ್ ಕೆಳಗ್ ಕೂತ್ಕೊಳ. ಏಯ್ ಕುಂಟ, ಸುಮ್ನೆ ಇರ. ಶ್ರೀಕಂಠ ಕೆಳಗ್ ಕೂತ್ಕೋ. ನಿನ್ ತಮಾಷೆಗ್ ಬೆಂಕಿ ಹಾಕ. ಗುಡಿ ಅಂತ ಮನೆಗೆ ಗೂಬೆ ಬಂದ್ ಸೇರ್ಕೋತಂತೆ. ಮನಸ್ಸಿಟ್ಟು ಓದ್ಲಿಲ್ಲ, ಮೈ ಬಗ್ಸ್ ದುಡಿಲಿಲ್ಲ, ಈಗ ಅಕ್ಕನ ಮರ್ಯಾದೆ ಮಣ್ಣು ಪಾಲ್ ಮಾಡಕ್ ಬಂದಿದ್ಯಾ? ಶ್ರೀಕಂಠ ದಯವಿಟ್ಟು ಹೊರಟೋಗೋ. ಅಕ್ಕ, ಈ ಶ್ರೀಕಂಠ ಕರ್ಸ್ಕೊಂಡ್ ಬರೋನು ಅಲ್ಲ, ಹೇಳಿಸ್ಕೊಂಡು ಅಲ್ಲ. ರತ್ನ, ತಮ್ಮ ಮನೆ ಬಾಗ್ಲಿಗ್ ಬಂದ್ಯಾನೆ, ಅವನು ಬೈಬೇಡ, ಇರ್ಲಿ ಬಿಡು. ಪಾಪ ಈ ಹಾಯ್ ಹಾಯ್ ಈ ಹಳ್ಳಿಲಿ ನೆಷ್ಟು ದಿವಸ ಇದ್ದಾನು. ಹೋಗ್ಲಿ ಬಿಡು ಅತ್ತಿಗೆ, ಪಾಪ ಛೆ, ಅವನಿಗೂ ನನ್ನ ಹಾಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಏ ಕುಂಟ, ನಮ್ಮಕ್ಕ ಬಾವನ ಮನೆಯಲ್ಲಿ ನೀನ್ ಯಾವನ ಬೇವರ್ಸಿ ಶಿಫಾರ್ಸ್ ಮಾಡಕ್ಕೆ? ಎತ್ಕೊಂಡೋಗ ಸೂಟ್ ಕೇಸ್ ಮೇಲಿಡು. ಅಕ್ಕ, ಮಗಳೆದ್ದಿದ್ದಾಳ? ಹಲೋ, ನಡಿ ನಡಿ ಲೇ ಬಸ್ಟ ಮೂರ್ ಸ್ವಿಸ್ ಒಳಗೆ. ಸ್ವಲ್ಪ ಸಭ್ಯತೆ ಬೇಡ, ಹೆಣ್ಮಕ್ಳು ಇರೋ ಕಡೆನೆ ಬಸ್ ಸ್ನಾನ ಮಾಡ್ಬೇಕೆ? ನನ್ ಸ್ನಾನ ಧ್ಯಾನ ತಪಸ್ಸು ಮನಸ್ಸು ಎಲ್ಲ ನಿನ್ಗೋಸ್ಕರನೇ ಇರ್ಬೇಕಾರೆ ಇನ್ನೆಲ್ಲಿಗೆ ಹೋಗ್ಲಿ. ಅದ್ ಸರಿ, ಈ ಅಂಚನ್ ನಿಂತ್ಕೊಂಡು ಅರ್ಧಂಬರ್ಧ ನೀನೇ ಇದಕ್ಕೆ ಈ ಒಳಗೆ ಆತಕ್ಕೆ ಬರ್ಬೇಕು. ವಿಜಯ ಕಮಾ, ನೀಚ್ ಬರ್ದೇ ಇದ್ರೆ ನಾನ್ ಕಲಿಸ್ಕೊಡ್ತೀನಿ. ನಿನ್ನಂತ ನೀಚ ನಂಬಿ ನೀರ್ಗಳಿಯೋ ಸಣ್ಣ ಹೆಂಗ್ಸ್ರ ನನ್ನ ತಿಳ್ಕೊಂಡೇನು? ಇಲ್ಲ, ನೀನ್ ದೊಡ್ಡವಳು, ಅದಕ್ಕೆ ದೊಡ್ಡ ಮನ್ಸ್ ಮಾಡು ಅಂತ ಕೇಳ್ತಾ ಇದ್ದೀನಿ ಬೇಬಿ. ಶ್ರೀಕಂಠ, ಹೊಳೆನು ಹೆಣ್ಣೆ, ಈ ಹೆಣ್ಣಿನ ಅವಮಾನ ಆ ಹೆಣ್ ಸಹಿಸ್ಲಿಲ್ಲ. ಎರಡು ಮಕ್ಕಳು ಹುತ್ತು ಬೆಳೆಯೋಕೆ ಜನ ಯಾಕೆ ಟ್ರ್ಯಾಕ್ಟರ್ ಬಂದೈತೆ? ಏನಪ್ಪ ಬಟ್ಟೆಯ ನೇಯ್ದರೆ ಬಿಟ್ಟೋದಿಲ್ಲ ಫ್ಯಾಕ್ಟರಿ ನೂರೈತೆ? ಮಗುವಿನ ಮೇಲೆ ಮಗುವ ಹೆತ್ತರೆ ಆರೋಗ್ಯ ಎಲ್ಲೈತೆ ಎಲ್ಲೈತೆ ಅಪಾಯ ಇಲ್ಲದ ಸುಖಕ್ಕೆ ಸಹಾಯ ಡಾಕ್ಟರ್ ತಾವೈತೆ. ಮನೆ ಮನೆ ತುಂಬಾ ಹುಂಬ ಹೈಕಳು ಊರಿನ ತಾಯಿ ಗೌರಿನ ಕಳು ಸಾವಿರ ಸಾವಿರ ವರುಷ ಕಳೆದರು ಶಿವನಿಗೆ ಎರಡೇ ಎರಡು ಮಕ್ಕಳು ಶಿವನಿಗೆ ಎರಡೇ ಎರಡು ಮಕ್ಕಳು ತನದಲ್ಲಿ
ಮಕ್ಕಳು ಮುದ್ದು ಬೆಳೆದಾಮ್ಯಾಗೆ ಮಸ್ತಿ ಮಸ್ತಿ ಮೂರೆ ಮಾರು ಮಣ್ಣಿನ ಆಸ್ತಿ ಆರು ಜನರ ಕುಸ್ತಿ ಕುಸ್ತಿ ಮಸುರಿ ದಿನವೋ ಬಾಣನ ಕನವೋ ಆಯಿತು ಬಾಳೆಲ್ಲ ತೇರು ತೆಪ್ಪ ಸಂತೆ ಸಿನಿಮಾ ಹಣೆಯಲ್ಲಿ ಬರೆದಿಲ್ಲ ಮನೆ ಮನೆ ತುಂಬಾ ತುಂಬಾ ಹೈಗಳು ಊರಿನ ತಾಯಿ ಗೌರಿ ನತ್ತಳು ಸಾವಿರ ಸಾವಿರ ವರುಷ ಕಳೆದರು ಶಿವನಿಗೆ ಶಿವನಿಗೆ ಎರಡೇ ಎರಡು ಮಕ್ಕಳು ಕೈಗಳು ಹೆಚ್ಚು ಕೆಲಸ ಕಡಿಮೆ ಹೊಟ್ಟೆಗೆ ಹಿಟ್ಟಲ್ಲಿ ಹೌದಪ್ಪ ಕದನ ಕಳುವು ಭಿಕ್ಷಾ ಮೋಸ ಹೆಚ್ಚದೆ ಗತಿಯಲ್ಲಿ ಗತಿಯಲ್ಲಿ ಗಂಡೋ ಹೆಣ್ಣೋ ಎರಡೇ ಸಾಕು ಮುಂದೆ ಬೇಡವ ಬೇಡವ ಗಂಡನ ಪ್ರೀತಿ ಹಂಚಿ ಹೋಯ್ತದೆ ಜೋಕೆ ಕಾಣುವ ಮನೆ ಮನೆ ತುಂಬಾ ತುಂಬಾ ಹೈಕಳು ಊರಿನ ತಾಯಿ ಗೌರಿ ನಕ್ಕಳು ಸಾವಿರ ಸಾವಿರ ವರುಷ ಕಳೆದರು ಶಿವನಿಗೆ ಎರಡೇ ಎರಡು ಮಕ್ಕಳು ಶಿವನಿಗೆ ಎರಡೇ ಎರಡು ಮಕ್ಕಳು ಎಲ್ಲ ಹೊಂಟ್ಬಿಟ್ರಲ್ಲ ಬಿಡಿ ಬಿಡಿ ತಕ್ಕ ಅಷ್ಟು ಬಿಟ್ಬಿಟ್ಟಿದೆ ನೀ ನೀರ್ ತೆಗೆದಾಕು ನಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ ಯಾಕೆ ಮುಖ ಮರೆಸ್ಕೋತೀರಿ ನೀವಿಲ್ದೆ ಹೋದ್ರೆ ನೀವು ಬರ್ಲೇ ಇಲ್ವಲ್ಲ ಅಂತ ಅನ್ಸುತ್ತೆ ನೀವು ಬಂದ್ರೆ ಭಯ ಆಗುತ್ತೆ ಜಬರ್ದಸ್ತ್ ಜೆಂಟಲ್ಮನ್ ಬಿಟ್ಟು ಬೇಕು ಪುನ್ ಬೆನ್ನತ್ತೈತಿ ಅದೃಷ್ಟ ಏನ್ ಹೇಳ ನೀವಾ ಯಾರ್ ಜೆಂಟಲ್ಮನ್ ಯಾರ್ ಬೇಕು ನಿಮ್ಮ ಐಡಿಯಾನು ಸರಿನೆ ಬೆಡಗನ ಹುಡುಗಿರ ಮುಂದೆ ಎಲ್ರು ಬೇಕೂಪ್ರೆ ಜಟ್ಟಿ ಜಾರ್ ಬಿದ್ರು ಅದು ಒಂದ್ ಪಟ್ಟು ಈ ಜಟ್ಟಿ ಜಾರ್ ಬಿದ್ದೇ ಇಲ್ಲ ರೀ ಇದುವರೆಗೂ ಆಗಿರ್ಬೋದು ನನ್ ಮುಂದೆ ಬಿದ್ರೆ ಎದ್ದೇಳೋ ಹಾಗೆ ಇಲ್ಲ ಜೋಪಾನ ಶ್ರೀಕಂಠ ಬಾವಿ ನೀರ್ ತಂದು ಕೊಡ್ಲ ಬಾವಿಯೊಳಗ್ ದುಮ್ಕು ಏ ಶ್ರೀಕುಂಠ ಉಗಿಸ್ಕೊಂಡ್ಬಿಟ್ಟ ಬಿಡು ನನ್ ಮಾತು ಕೇಳು ಕೃಷ್ಣ ನನ್ ಮಾತು ಕೇಳು ಅಯ್ಯಯ್ಯೋ ಕೈಯೆಲ್ಲ ಕುಯ್ದೋಗಿ ಬೊಬ್ಬೆ ಬಂದು ರಕ್ತ ಹೆಪ್ ಕಟ್ಕೊಂಡಿದ್ಯಲ್ಲೋ ಕೃಷ್ಣ ನಂಗೆಲ್ಲ ಗೊತ್ತು ಕಣೋ ನೀನ್ ಯಾಕೆಷ್ಟು ಕಷ್ಟಪಟ್ಟು ಆಸ್ಪತ್ರೆ ಕಟ್ಟಡಕ್ಕೆ ದುಡಿತಿದ್ಯಾ ಅಂತ ಯಾಕೆ ಯಾಕೆ ಹೇಳಿ ನೋಡೋಣ ಯಾಕೆ ಅಂದ್ರೆ ಮಾಡಿದ ತಪ್ಪಕ್ಕೆ ಹೀಗೆ ಶಿಕ್ಷೆ ವಿಧಿಸ್ಕೊಂಡು ಅವಳಿಗೆ ಇಷ್ಟವಾದ ಕೆಲಸದಲ್ಲಿ ದುಡ್ದು ಬೇಗಿದ್ದವಳನ್ನ ಬೆಣ್ಣೆ ಹಾಕಿ ಮಾಡಕ್ಕೆ ಹೌದಲ್ವೇ ನನಗೆ ಗೊತ್ತಾಗ್ಲಿಲ್ಲ ನನ್ ಮನಸ್ಸನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ಅದಕ್ಕೆ ಅಂದ್ರೆ ಅಕ್ಕನ ಮೇಲಿದ್ದ ಅಕ್ಕರೆ ಎಲ್ಲ
ತಂಗಿ ಕಡೆ ಹೋಗುತ್ತೆ ಅಂತ ಅರ್ಥ. ಹೋಗು, ನಾನು ನಿನ್ ಜೊತೆ ಮಾತಾಡಲ್ಲ. ಸೇಮ್ ಸೇಮ್. ಅಕ್ಕ, ಗಂಡ ಮನೇಲಿ ಇಲ್ದೇ ಇದ್ದಾಗ ಏನಿದು ಗಂಡ ಗುಂಡಿ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ನಾನ್ ಕೆಟ್ಟೋಗಿದ್ದು ಕಟ್ ಅಂತ ಆಯ್ತು. ಯಾಕೋ ಅನಿಷ್ಟವೇ, ಅಸೈವಾಗಿ ಮಾತಾಡ್ತಿದೀಯಲ್ಲ. ಓಹೋ, ಅಂಗೈ ಮೈಲಂಗೈ ಉಚಿತ, ಆತ್ಮೀಯವಾಗಿ ಅಂತರಂಗವಾಗಿ ಮಾತಾಡ್ತಿದ್ರೆ ಪಾಪ, ಇದರಲ್ಲಿ ಏನು ಬಂತ ಅಸಹ್ಯ? ಹೌದು, ಅದರಲ್ಲೇನು ಅಸಹ್ಯ? ನೋಡಿದ್ಯ ಮಂಕದಿಣ್ಣೆ ಮಜಾಕತ್ನ. ಅಕ್ಕ, ಈ ವಿಷಯ ನಮ್ ಭಾವನಿಗೆ, ಅದೇ ನಿನ್ ಗಂಡನಿಗೆ ಗೊತ್ತಿಲ್ಲ ಅಲ್ವೇ? ಇನ್ನೇನು, ನೀನ್ ಇದೆಯಲ್ಲ, ಇಲ್ಲದ್ದನ್ನ ಹೇಳಿ ನನ್ ಕೊಲ್ಲಕ್ಕೆ ಏರ್ಪಡ್ಬೇಡ. ಅಕ್ಕ, ನಿಜ ಹೇಳು, ನಿನ್ಗೆ ಈ ಕುಂಟನ್ ಕಂಡ್ರೆ ಬಲು ಪ್ರೇಮ ಉಂಟೋ ಇಲ್ವೋ? ಹೌದೋ? ಹೌದು. ಯಾಕೆ? ಯಾಕೆ ಅಂದ್ರೆ ನಿನ್ನಿಂದ ನನ್ ಸತ್ ಮೇಲೆ ನನ್ ಹೆಣಗ್ ಬೆಂಕಿ ಇಟ್ಟು ಬೂದಿನ ನೀರಿಗೆ ಬಿಟ್ಟು ನನಗೆ ಗದ್ದಿ ಕಾಣಿಸೋ ಮಗನೇ ಅವನು ಕಣೋ. ದಯವಿಟ್ಟು ಹಾಗನ್ಬೇಡ, ದಯವಿಟ್ಟು ಹಾಗನ್ಬೇಡ. ಓ, ಯಾರೆಲ್ಲ ಹೊರಗಡೆ ಕುತ್ಕೊಂಡ್ಬಿಟ್ಟಿದಿರಿ? ನಿಮ್ಮ ಅಪ್ಪ ಅಣ್ಣ ಎಲ್ಲಿ? ಕರೀರಿ ಅವ್ರನ್ನ. ಇಲ್ವಾ? ಎಲ್ಲೋಗಿದ್ದಾರೆ? ಗೊತ್ತಿಲ್ಲ. ಬರಕಿಲ್ವಾ? ಓ ಶಂಕರಪ್ಪ, ಬರ ಕೆಲ್ಸಕ್ಕೋಣ. ಬ್ಯಾಟ್ಕೋಬೇಕು ಎಮ್ಮೆ ತರಕ್ಕೆ, ಬರಕಿಲ್ಲ ಹೋಗು. ಯಾವ ನೋಡೋ ಕೆಲ್ಸ ಕೆಲ್ಸ. ಬಿಡಿ ಸೆತ ಕೂತ್ಕೊಂಡಿರೋದು ನೋಡು. ಏನ ಹೀಗೆ ಕೆಲಸ ಮಾಡೋದು? ರಾಮಚಂದ್ರಪ್ಪ ಬನ್ನಿ ಕೆಲ್ಸಕ್ಕೆ. ಯಾಕ ಹೋಗ? ನಾನು ಜನ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕೆಲಸಕ್ಕೆ ಕರಿತೀಯ? ಹೋಗ. ಹೋಗ್ತೀಯಾ? ಹೋಗು ಹೋಗು. ಏನು, ನೀವ್ ಯಾರು ಬರದೆ ಹೋದ್ರೆ ಆಸ್ಪತ್ರೆ ಕೆಲ್ಸನೇ ಆಗಲ್ಲ ಅನ್ಕೊಂಡಿದ್ದೀರಾ? ನಾನು ವಿಜಯ ಇರೋವರೆಗೂ ಈ ಕೆಲಸ ಹೇಗಾದ್ರೂ ಮಾಡಿ ಮುಗಿಸೇ ಮುಗಿಸ್ತೀರಿ. ತಂದಪತಿ ಹೇಳಿ. ಕೆಲ್ಸಕ್ಕೆ ಯಾರು ಬರ್ಲಿಲ್ವೇ? ಯಾಕೊಬ್ರಿಗೆ ಕಷ್ಟಪಡ್ತಿದ್ರಿ? ಒಬ್ಬರ ಮನೆಗೂ ಮೂರ್ ಸರ್ತಿ ಹೋಗ್ ಕರೆದೆ, ಎಲ್ಲ ಕಳ್ ತಪ್ಪಿಸ್ಕೋತಾ ಇದಾರೆ. ನಾಲ್ಕೈದು ದಿವಸದಿಂದ ಹೀಗೆ ಮಾಡ್ತಾ ಇದಾರೆ ಊರ್ನೋರೆ ಹಾಗೆ. ಅದಕ್ಕೆ ನಾನೊಬ್ನೇ ಕೆಲಸ ಮಾಡ್ತಿರೋದು. ಯಾಕೆ ಯೋಚನೆ ಮಾಡ್ತೀರಾ? ಬೇರೆ ಊರ್ನವ್ರನ್ನ ಕರೆಸಿ ಕೆಲಸ ಮುಗಿಸೋಣ ಸುಮ್ಮನಿರಿ. ಇಲ್ಲ, ನನಗನ್ನ ಹಳ್ಳಿಯವ್ರ ಕೈಲೇ ಮಾಡಿಸೋಣ. ಅದೇಗೆ ನೋಡ್ತಾ ಇರಿ. ಅಯ್ಯೋ, ಏ ಮರ್ಲತ್ತ. ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮನೆ ಹೋಗ್ಲಿಲ್ಲ? ಅತ್ತೆ, ಶನಿವಾರ ಭಾನುವಾರ ಎರಡೇ ದಿನ ಸಾಕಾಗುತ್ತೆ. ಅಷ್ಟೇ ತಾನೇ? ಆಗ್ಲಮ್ಮ, ನೀನ್ ಮನೆ ಹೋಗು, ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ.
ಸರಿಯಾಗಿ ಸಿಗ್ತಿದ್ದೀನಿ. ಸೊಕ್ಕು ಅಡಗೋಗುತ್ತೆ. ಯಾಕೆ ಗಾಬರಿನೇ ಆಗ್ತಾ ಇಲ್ವಲ್ಲ? ವ್ಯಭಿಚಾರಿಗೆ ಕುಡುಕನಿಗೆ ಈ ಕಾಲದ ಹೆಣ್ಣು ಹೆದರೋದೇ ಇಲ್ಲ. ಇಷ್ಟು ಇಲ್ಲದೆ ಇದ್ದ ಧೈರ್ಯ ಹೆಂಗಸನ್ನ ಇದುವರೆಗೂ ಒಂಟಿಯಾಗಿ ಬಂದು ಯಾವ ಗಂಡಸು ಕೆಡ್ಸೋಕ್ ಸಾಧ್ಯವಾಗಿಲ್ಲ. ನಿನ್ ಕೆಡ್ಸಕ್ಕಾಗದೆ ಇದ್ರು ಹೆಸರಿಸ್ಬೋದಲ್ಲ. ಆ ಸ್ಕೂಲಲ್ಲಿ ಯಾರಿಗೋ ಅತ್ತೆ ಎಂದಲ್ಲ, ಆಕೆ ಬರೋವರೆಗೂ ನಾನಿಲ್ಲೇ. ಚಿಲ್ಕ ಹಾಕೆ ಇರು. ಇನ್ನೇನ್ ಗತಿ? ಅಯ್ಯೋ ದೇವ್ರೇ, ನನ್ ಮಾನ ಕಾಪಾಡಿ ಅಯ್ಯೋ ದೇವ್ರೇ ಅಂತ ಅಳ್ತೀನಿ ಅನ್ಕೊಂಡ್ಯಾ? ವಿಜಯ, ವಿಜಯ ಅಳಿಸ್ತೀನಿ. ವಿಜಯ, ಯಾರಪ್ಪ ನೀನು? ಅತ್ತೆ, ನಾನ್ ನೀತ್ ಕೆಟ್ಟವಳು ಅಂತ ನಿಮ್ ತೋರ್ಸಕ್ ಬಂದಿರೋ ಸೋಮಾರಿ ಯುವಕ ಸೋಮಣ್ಣ ಅವ್ರ ಭಾವಮಯದ ಮಗು. ಹೆದರ್ಕೊಳ್ಳೋ ಪೀಳಿಗೆ ಅಲ್ಲಪ್ಪ ಇದು, ಇದೊಂಥರ ಹೊಸ ಪೀಳಿಗೆ. ಗಂಡದಿಕ್ಕಿಲ್ಲದ ನಮ್ಮಂಥವ್ರು ಹತ್ತು ಜನ ಗಂಡಸರ ಶಕ್ತಿ ಇರೋರು. ನಾನು ವಿಜಯನ್ನ ಪ್ರೀತಿಸ್ತೀನಿ, ಮದುವೆ ಆಗ್ಬೇಕು ಅಂತ ಇದ್ದೀನಿ. ಮದುವೆ? ವಿಜಯ ನಿನ್ನ ಸೋಮಾರಿ ಅಂದ್ಬಿಟ್ಲು? ನಾನ್ ಸೆನ್ಸ್. ನೀವೆಲ್ಲಿ ಗುರಿ ಇಟ್ಟಿದ್ದೀರಾ ಅದಕ್ಕೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಬಾಗ್ಲಿ ಮೆತ್ತಗಾಕಪ್ಪ, ಬೆರಳು ಸಿಕ್ಕಾಕೊಂಡ್ಬಿಟ್ಟಿತು. ಗೊತ್ತಿದೆ. ನೋಡಿದ್ರ ಕೆಲ್ಸಕ್ಕೆ ಎಲ್ರು ಹೇಗ್ ಬಂದ್ರು ಅಂತ? ಬನ್ನಿ ಹೋಗೋಣ. ಎಲ್ಲಿಗೆ? ಊರಲ್ಲಿ ಬುದ್ಧಿ ಸರಿ ಮಾಡಿದ ಹಾಗೆ ನಿಮ್ ಕಾರ್ ಸರಿ ಮಾಡೋಕೆ. ಬನ್ನಿ ಹೋಗೋಣ. ಅಯ್ಯೋ ನಾನು ಬರಲ್ಲ, ನನಗೆ ಕೆಲಸ ಇದೆ. ಕೆಲಸ ಆಮೇಲೆ ನೋಡೋ ಅಂತ. ಆಮೇಲೆ ಇಲ್ಲ, ಆಮೇಲೆ ಇಲ್ಲ, ಕೆಲಸ ಹೋಗೋಣ. ಅಯ್ಯ ಬಿಡಿ ಬಿಡಿ, ಕೆಲಸ ಆಮೇಲೆ ನೋಡೋ ಅಂತ. ಕೆಲಸ 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 ಇರುತ್ತೆ. ಬನ್ನಿ ನೀವು. ಕಳ ತಗೋ ಬನ್ನಿ ನೀವು. ಅಂದ್ರೆ ಏನು ಇಷ್ಟು ಕಷ್ಟ ಮಾಡ್ತಿರಲ್ಲ? ನನ್ ಕೈ ಬಿಡ್ರಿ. ಬನ್ನಿ ಕೃಷ್ಣ, ನನ್ ಬಿಟ್ಬಿಡ್ರಿ. ಔಷಧಿ ಹಾಕ್ತಿರೋ ಇಲ್ಲ ಕುಯ್ದೆ ಬಿಡ್ತಿರೋ? ನಾನೇನಾದ್ರೂ ಮಾಡ್ತೀನಿ. ಬನ್ನಿ ಕೃಷ್ಣ, ಬನ್ನಿ. ಹ್ಮ್, ಒಳಗೆ ಹೋಗಿ ಕೂತ್ಕೊಳ್ಳಿ. ಕಾಲಿಡಿ. ಎಡಗಾಲಲ್ಲ, ಬಲಗಾಲು. ಆ
ನೀವು ದುರ್ಗುಟ್ಕೊಂಡು ನೋಡಿ ದೂರ ಹೋದಾಗ ಆಗೋಷ್ಟು ನೋವು ಹತ್ರ ಇದ್ ಕತ್ತಿಲ್ ಕುಯ್ದರೂ ಆಗಲ್ಲ. ಇನ್ಮೇಲೆ ನಾನು ದೂರವಾಗಿರೋದೇ ಇಲ್ಲ. ಹೌದಾ? ಅಂದ್ರೆ ನನಗ್ ನಿಮ್ ಮೇಲಿರೋ ಅಷ್ಟು ನಿಮಗೂ ನನ್ ಮೇಲೆ ಪ್ರೀತಿ ಬಂದ್ಬಿಡ್ತಾ? ಹೌದು. ಯಾಕೆ? ನನ್ನ ಆಸೆ ನಿಮ್ ಆಸೆ ಎರಡು ಆಸ್ಪತ್ರೆಯೇ ಆಗಿರೋದ್ರಿಂದ. ನೀವು ಹಾಗೆ ನೋಡ್ಬೇಡಿ ನನ್ನ. ಆಮೇಲೆ ನನಗ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅನ್ಸ್ಬಿಡುತ್ತೆ. ಅನ್ಸಲಿ ಬಿಡಿ. ಆದ್ರೆ ನನಗ ಆ ಯೋಗ್ಯತೆ ಇಲ್ಲ. ನಾನು ಅಣ್ಣ ನಿಜವಾದ ತಮ್ಮ ಅಲ್ಲ. ತಬ್ಬಲಿ ಬಡವ ದುಡಿಯೋ ನಿಂದಗೂ ಬಡವ ಅಲ್ಲ. ನೋಡಿದ್ರ ನೋಡಿದ್ರ ಕೂತ್ಕೊಳ್ಳಿ. ಬನ್ನಿ ಗಟ್ಟಿಯಾಗಿ ಕಾಲು ಊರ್ಕೊಂಡು ನಡೀರಿ. ಮೆಲ್ಲಿಗೆ ಮೆಲ್ಲಿಗೆ ಬನ್ನಿ. ಹಾಗೆ ಹಾಗೆ ಕಾಲು ತುಂಬಾ ನೋವುತ್ತೆ ವಿಜಯ. ಲೇ ಬಸವ ಕಟ್ಟೋ ಕಟ್ಟೋ ಅದನ್ನ ಕಟ್ಟೋ. ಲೇ ಚೆನ್ನ ಮೇವಾಕು ಚಿಕ್ಕ ಮೇವಾಕು. ಹಾ ಎಲ್ಲ ಕೊಂಬಳಿಗೂ ಬೆಳೀರಿ. ಕೃಷ್ಣಪ್ಪ ಈ ದನ ನೋಡು, ಒಂದ್ ಕಂಬಕ್ಕೆ ಬಳಸ್ಕೊಂಡತೆ ಇನ್ನೊಂದ್ ಕಂಬ ಬಳಸ್ಕೊಳಲ್ಲ ಅಂತೆ. ಎಲ್ಲಿ ಎಲ್ಲಿ ಹೇ ಕುಂಟ, ಏನಾಯ್ತು ನಿನ್ನ ಅವತಾರ ಒಳ್ಳೆ ಬೇವರ್ಸಿ ಇದ್ದಾಗಿ. ಏ ನಾನೇನ್ ಕುಂಟ ಅಲ್ಲ, ನೀನೇ ಶ್ರೀಕುಂಟ ಕಾಯ್ಕಂಠ ಜಗಳಗಂಟ. ಕೃಷ್ಣಪ್ಪ ನೀನು ಈ ಸೀಮೆ ಸರ್ದಾರ್ ನಂಗೆ ಒಳ್ಳೆ ಬಟ್ಟೆ ಹಾಕೊಂಡು ಜರ್ಪ್ ಆಗಿರ್ಬೇಡ್ವಾ? ಏನ್ ಮಾಡೋದ ಬೇರೆಣ್ಣ, ಬಣ್ಣ ಕಲ್ಸುವಾಗ ಬಟ್ಟೆ ಎಲ್ ಬಿಚ್ಚಿಟ್ಟು ಗೊತ್ತೇ ಇಲ್ಲ. ಆ ಅಕ್ಷ ಬೇರೆ ಬಟ್ಟೆ ತಂದು ಕೊಟ್ಟಿಲ್ಲ. ಲೇ ಕಮಾಡ್, ಇವ ಸಂಕ್ರಾಂತಿ ಅಪ್ಪ, ನೀನು ನಂತರ ಹೊಸ ಶರ್ಟ್ ಬಿಡ್ಬೇಡ. ಶ್ರೀಕಂಠ ನಿನ್ ಶರ್ಟ್ ಎಷ್ಟು ಚೆನ್ನಾಗಿದೆಯೋ, ಎಲ್ಲೂ ಹೊಲಿಸ್ತೀಯೋ, ಎಷ್ಟು ದುಡ್ಡು ಕೊಟ್ಟಿ ಅದಕ್ಕೆ? ಅಷ್ಟು ಚೆನ್ನಾಗಿದ್ರೆ ಕೊಡ್ತೀನಿ ಬಾ, ಹಾಕೊಂಡು ಮಜಾ ಮಾಡುವೆ. ನಿಜವಾಗ್ಲೂ ಕೊಡ್ತೀಯ? ಒಳಗ್ ಬಾ ಕೊಡ್ತೀನಿ. ಇರೋಣ ನೀ ಬಣ್ಣ ಹಚ್ತಾರೆ ಬಂದ್ಬಿಟ್ಟೆ. ಕೃಷ್ಣಪ್ಪ ಹೊತ್ತಾಗ್ತಾ ಇದೆ, ನನಗೆ ನೋಡ್ಸ್ಕೊಂಡು ಹೋಗು. ನಾವು ಹೊಡಿಸ್ಕೊಂಡು ಹೋಗ್ತೀನಿ. ತಿನ್ರ ತಿನ್ರ. ಹಾ
ಊರಿಗೆ ಹೊಸದಾಗ ಬಂದ ಗೂಳಿ ಹಾವಳಿ ಮಾಡ್ತಿತ್ತು, ಅದನ್ನ ಸುತ್ತಿ 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 ಸುಸ್ತ್ ಮಾಡಿಸ್ಬಿಟ್ಟೆ ಅಷ್ಟೇ. ನನಗೇನಾಗಿಲ್ಲ, ನನಗೆ ಕೈಯಲ್ಲ ರಕ್ತ ಆಗಿದೆಯಲ್ಲೋ. ಗೂಳಿ ಹತ್ರ ವಿಜಯ, ಏನ್ ಹಾಗೆ ನೋಡ್ತಾ ಇದ್ದೀರಿ? ನೋಡ್ತಿದ್ದಿ ಅನ್ಬೇಕು. ಏನ್ ಹಾಗೆ ನೋಡ್ತಾ ಇದ್ದೀ? ನೀವ್ ಇರ್ತಾ ಇರೋ ಹೊಸ ಹೆಜ್ಜೆನೇ ನೋಡ್ತಾ ಇದ್ದೀನಿ.
ಹೊತ್ಕೊಂಡಿರಿ. ಮರಿ ಚಂದ ತೊತ್ತಿನ ನುಡಿ ಚಂದ ಮುತ್ತುಗದ ಹೂವು ಬಲು ಚಂದ, ಮುತ್ತುಗದ ಹೂವು ಬಲು ಚಂದ, ಪಾರ್ವತಿ ನಮ್ಮ ಮನೆಗೆಲ್ಲ ನೀ ಬಲು ಚಂದ. ಹಾಯಿ ಹಾಯಿ. ಅಡೆಯ, ಎಷ್ಟು ತೂಗಿದ್ರು ನಿನ್ ಮಗಳು ಕಣ್ಣೇ ಬಾಡಿಸ್ತಿಲ್ಲ, ನೀ ಸೊತ್ತೂಗ್ ಬಾ. ಅಣ್ಣ ತೊಟ್ಲು ತೂಗ್ತಾನೆ, ತಮ್ಮ ಮಂಡೋರಕ್ ಹೋಗ್ತಾನೆ. ಏಯ್ ಸೋಂಬೇರಿ, ತೂಗ ಸುಮ್ನೆ. ಏ ಹೋಗಲು, ನಾನು ನಿನ್ನೇನು ಮಾತಾಡಿಸ್ಲಿಲ್ಲ. ಅಣ್ಣಯ್ಯ ತೋಟಕ್ಕೆ ಹೋಗಿ, ಇನ್ಮೇಲೆ ಅವ್ನು ತೋಟಕ್ಕೆ ಹೋಗ್ಬೇಡ ಅಂತ ಹೇಳು. ಹೇಳ್ತೇನೆ. ಕೃಷ್ಣನ್ ಮೇಲೆ ಯಾಕೆ ಸುಮ್ಮನೆ ಚಿಡಿಕ್ತೀರಾ ಅಂದ್ರೆ, ಊರೊಟ್ಟಿನ ಆಸ್ಪತ್ರೆಗೆ ದುಡಿಬೇಕು ಅಂತಾನೆ ದುಡಿಲಿ, ಅದಕ್ಕೆ ತೋಟದಲ್ಲಾದದ್ದಕ್ಕೆ ಅವನ್ ಹೊಣೆ ಮಾಡದೆ. ರತ್ನ ಅಣ್ಣಯ್ಯ ಎಲ್ಲಿಗೋದು ಇವತ್ತು? ಅದಕ್ಕೆ ಹುಟ್ಟಬ್ಬ ಅಲ್ವೇ ಅಣ್ಣಯ್ಯ, ಅದಕ್ಕೆ ರಾಮರಗುಡಿ ನೈವೇದ್ಯಕ್ಕೆ ಅಕ್ಕಿ ಕಳಿಸ್ತಾ ಇದ್ದೀನಿ. ಯಾರನ್ನ ಕೇಳಿ ಕಳಿಸ್ತಾ ಇದೀಯಾ ಯಜಮಾನ ನೀನು? ನನಗೇನು ಗೊತ್ತು ಗೊತ್ತು, ಕಳ್ಳ ಕಳ್ಳ ಬೆನ್ನಲ್ಲಿ ಬಿದ್ದ ತಮ್ಮನಿಗಿಂತ ಹೆಚ್ಚಾಗಿ. ನೀ ನನ್ನ ಹತ್ರ ಮಾತಾಡೋದನ್ ಬಿಟ್ಟು ಮುಚ್ಚು ಬಾಯ್, ಮುದ್ಮುದ್ದಾಗಿ ಬರ್ರ ಮುದ್ಮುದ್ದಾಗಿ. ಅಣ್ಣಯ್ಯ ತಿಕ್ಕು ದಸ ಇಲ್ಲಿ ತಬ್ಬಲಿ, ನಾನು ನಿನಗೆ ಅಣ್ಣನೂ ಅಲ್ಲ, ನೀನ್ ನನಗೆ ತಮ್ಮನೂ ಅಲ್ಲ, ನೀನೊಬ್ಬ ಕಳ್ಳ. ಅಣ್ಣಯ್ಯ ನಾ ಕಳ್ಳ ಅಲ್ಲ, ನಾ ಕಳ್ಳ ಅಲ್ಲ. ನೀನು ಕಳ್ತನ ಮಾಡಿಲ್ಲ ಅಲ್ಲ, ಸಮಾನ ಮಾಡು. ನಾನು ಈ ಮನೆ ಮಗ ಆನೆಗಳ ಮುಟ್ಟಿ ಪ್ರಮಾಣ ಮಾಡ್ಬೇಕಾ? ಹೌದು, ನನ್ನ ಮಾತಿನಲ್ಲಿ ನಂಬಿಕೆ ಬನ್ನಿ ಹೊರತು ಎಲ್ರ ಹಾಗೆ ಹೆಗಲ್ ಮುಟ್ಟಿ ಪ್ರಮಾಣ ಮಾಡಲ್ಲ, ಖಂಡಿತ ಮಾಡಲ್ಲ. ಪ್ರಮಾಣ ಮಾಡದಿದ್ರೆ ಈ ಮನೆಗೆ ಸ್ಥಳ ಇಲ್ಲ. ಆತ್ಪಡ್ಬೇಡಿ, ಇದ್ರೆ ಇಷ್ಟ ಯಾವತ್ತೂ ಸುಳ್ಳು ಹೇಳೋನಲ್ಲ. ರತ್ನ ಅವನ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಿನ್ನ ಮೇಲೆ ಕಂಡ ವಾತ್ಸಲ್ಯವಿಲ್ಲಿ ಒಲುಮೆಯು ಅಲ್ಲಿ ಕರೆದಿದ ಹೆಣ್ಣಿನ ರೂಪದಲ್ಲಿ ಹಾಲಿನ ಬಟ್ಟಲಲ್ಲಿ ಹುಳಿಯು ಬೆರೆಯಿತೇ.
ಕೃಷ್ಣ, ಎಲ್ಲ ಹೇಳ್ತಾ ಕೂತಿದ್ದಾನೋ ಏನು? ಕಲ್ಮಶ ಇಲ್ದಿರೋರು ಬಾಳೆಲ್ಲ ಕಡೆಯವರೆಗೂ ಕಣ್ಣೀರೇ ಅಂತ ಕಾಣುತ್ತೆ. ಅಕ್ಕ ವಿಜಯ ಬಾ. ಅಕ್ಕ ಇವರೇ ನಮ್ಮ ಅತ್ತೆ, ನಿಮ್ಮನ್ನ ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದೆ. ಅತ್ತೆ ಇವರೇ ರತ್ನಮ್ಮ ಅಂತ. ನಮಸ್ಕಾರ. ನಮಸ್ಕಾರ ವಿಜಯ. ನಿಂಗ್ ದೊಡ್ಡವ್ರು ಯಾರಿದ್ದಾರೆ ಅಂದ್ರೆ ನಮ್ ಸೋದರತ್ತೆ ಇಲ್ಲ ದೇವ್ರು ಅಂತ ಹೇಳ್ತಾ ಇದ್ಲು. ಅಕ್ಕ ನಮ್ಮ ಅತ್ತೆಗೆ ಹುರಿಟಂದ್ರೆ ಪ್ರಾಣ, ನಾನೇ ಕಲ್ತ್ಕೊಂಡ್ ಬರ್ತೇನೆ. ಹ್ಮ್ ನೋಡಿದ್ರ, ಇದುವರೆಗೂ ನನಗ್ ಸೊಸೆಯಾಗಿದ್ದವಳು ಆಗ್ಲೇ ನಿಮ್ ತಂಗಿ ಆಗ್ಬಿಟ್ಲು. ಬಲು ಜಾಣೆ. ಅಯ್ಯೋ ನಿಂತೇ ಇದಿರಲ್ಲ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರತ್ನಮ್ಮ ಇವರು? ಇವರು ನಮ್ಮ ಮಾವನವರು, ಹೆಗಡೆ ರಾಮಣ್ಣವರು ಅಂತ. ಅಯ್ಯೋ ಇವ್ರನ್ನು ಏನಾಯ್ತು ಏನಾಯ್ತು ನಿಮ್ಗೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಿಜಯ ಇಲ್ಲೋಡೇಂದ್ರೆ ಒಂದ್ ನಿಮಿಷ ಬರ್ತೀರಾ? ವಿಜಯ ಬೇಗ ಬಾ. ಏನಾಯ್ತು ಏನಾಯ್ತು ನಿಮ್ಗೆ? ಅತ್ತೆ ಅತ್ತೆ ಏನಾಯ್ತು ಅತ್ತೆ ಅತ್ತೆ? ರತ್ನ ಏನಾಯ್ತು? ಏನು ಮಾವನವ್ರ ಫೋಟೋ ನೋಡಿ ದುಃಖ ಪಡ್ತಾ ಇದ್ದಾರೆ. ತಾಯಿ ಏನಾಯ್ತಮ್ಮ ಹೇಳಿಮ್ಮ? ಪರವಾಗಿಲ್ಲ ಹೇಳಿಮ್ಮ. ಇವರು ಇಪ್ಪತ್ತೈದು ವರ್ಷಗಳ ಹಿಂದೆ ಮೊತ್ತ ಮೊದಲು ನನಗೆ ಪರಿಚಯವಾದದ್ದು ಮೈಸೂರು ಆಸ್ಪತ್ರೆ. ಇವರ ಹೆಂಡತಿ ನಮ್ಮ ವಿಜಯನ ಅಜ್ಜಿ ವಾರ್ಡಿನ ಪಕ್ಕಪಕ್ಕದ ಮಂಚದ ಮೇಲೆ ಇದ್ರು. ಸುಮಾರು 8 ತಿಂಗಳು ಇಬ್ಬರು ರೋಗಿಗಳು ಹಾಸಿಗೆ ಬಿಟ್ಟು ಹೇಳ್ತಿರಲಿಲ್ಲ. ಅವರಿಬ್ಬರ ಯೋಗಕ್ಷೇಮ ನಮ್ಮಿಬ್ಬರದು. ಪರಸ್ಪರ ಗೌರವ ಪ್ರದರ್ಶನದ ಮೂಲಕ ಮಾತಾಡೋ ಅಭ್ಯಾಸವಾಯಿತು. ಅವರ ಹೆಂಡತಿ ಪಾರ್ವತಮ್ಮನವರಿಗೆ ಅವರು ಮಾಡ್ತಿದ್ದ ಪ್ರೇಮ ತುಂಬಿದ ಸೇವೆ ಕಂಡು ನನಗಿದ್ದ ಗಂಡು ಜಾತಿ ಮೇಲಿನ ದ್ವೇಷ ಕರಗ್ತಾ ಬಂತು. ಆ ದಿನದಲ್ಲಿ ನಾನು ಒಂದೊಂದು ಸರ್ತಿ ನನ್ನ 32 ವರ್ಷದ ಒಂಟಿ ಬಾಳ್ನ ನೆನೆಸಿ ಮೈ ಮರೆತಂತೆ. ಬಡವರಾಗಿದ್ದ ನನ್ನ ತಂದೆ ತಾಯಿಗಳನ್ನ ಹೊರಗಿಸಿಕೊಂಡು ವರದಕ್ಷಿಣೆ ಬಿದ್ದಿವೆ. ನನ್ನ ಹೆಂಡತನದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿತ್ತು ಆ ವರದಕ್ಷಿಣೆ ಬಿದ್ದಿವೆ. ಗಂಡು ಕುಲಕ್ಕೆ ಶಾಪ ಹಾಕ್ತ ಗಂಡಸಿಗಿಂತ ಹೆಚ್ಚಾಗಿ ನನ್ನ ದುಡಿಮೆಯಲ್ಲಿ ಕಾಲವೆಲ್ಲ ಹೀಗೆ ಕಳಿಬೇಕು ಅಂತಿದ್ದಾಗ ಇವರು ಹೆಜ್ಜೆ ಹೆಜ್ಜೆಯಾಗಿ ನನ್ನ ಜೀವನದಲ್ಲಿ ಕಾಲಿಡ್ತಾ ಬಂದು ನನ್ನಲ್ಲಿ ಸಹಾನುಭೂತಿ ತೋರಿಸಿದರು. ಹಾಲು ಕಾಯಿಸೋ ಒಲೆ ಹತ್ತಿರ ಇಬ್ಬರು ಒಂದೇ ಸಮಯದಲ್ಲಿ ಸೇರ್ತಾ ಇದ್ದುದುಂಟು. ಆಗ ಒಬ್ಬರಿಗೊಬ್ಬರು ಬಿಟ್ಟುಕೊಡೋ ಆತರದಲ್ಲಿ ನಾನು ಕೈ ಸುಟ್ಟುಕೊಂಡ ಸಂಭವವೂ ಬಂತು. ಆಗ ಅವರು ಪಟ್ಟ ಗಾಬರಿ ನನ್ನ ಮನಸ್ಸನ್ನೇ ಕಲಕಿ ಬಿಡ್ತು. ಅವರ ಮನಸ್ಸು ಹಾಗೆ ತಳಮಳಿಸಿರಬೇಕು. ನಮ್ಮ ಸಂಬಂಧದಲ್ಲಿ ನಿಜವಾಗಿ ಅವರ ಆಸಕ್ತಿಗಿಂತ ನನ್ನ ಪ್ರೇರೇಪಣೆ ಹೆಚ್ಚಿತ್ತು ಅಂತ ನಾನು ಒಪ್ಪಿಕೊಳ್ಳೇಬೇಕು. ಭವಿಷ್ಯದ ಆಸೆ ಅನಾಹುತಗಳನ್ನೆಲ್ಲ ದೇವರಿಗೆ ಒಪ್ಪಿಸಿಬಿಟ್ಟೆವು. ಒಂದು ಶುಭ ದಿವಸದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸಿ ನಾವಿಬ್ಬರು ಒಂದಾಗಿ ಆಶೀರ್ವಾದ ಬೇಡಿದೆವು. ಕನಸಿನಲ್ಲಿ ಭವ್ಯವಾದ ಅರಮನೆಗಳನ್ನೆಲ್ಲ ಕಟ್ಟುತ್ತಾ ಅದರ ಹೂತೋಟದಲ್ಲಿ ಹಕ್ಕಿಗಳ ಹಾಗೆ ಆಟ ತೊಡ್ತಾ ಒಬ್ಬರ ಹೃದಯದಲ್ಲಿರೋ ಸಿಹಿಯನ್ನು ಇನ್ನೊಬ್ಬರು ಸವಿತ ಹಾಯಾಗಿ ಕಾಲ ಕಳೆದ. ಹತ್ತು ಜನರಿದ್ದಲ್ಲಿ ಒಬ್ಬರ ಹೆಂಡತಿ ಆಗೋ ಅದೃಷ್ಟವಿಲ್ಲದಿದ್ದರು ತಾಯಿಯಾಗೋ ಯೋಗವಿದ್ದರಿಂದ ನನ್ನ ಬುದ್ಧಿ ಅಳುಕಿಲ್ಲದೆ ಆ ದಾರಿಯಲ್ಲಿ ನಡೀತೋ ಏನು. ನಾನು ಒಂದು ಗಂಡು ಮಗುವಿನ ತಾಯಿಯಾಗಿ ವರದಕ್ಷಿಣೆ ಪಾಪವಲ್ಲದಿದ್ದರೆ ನಾನು ತಾಯಿಯಾದದ್ದು ಪಾಪವಲ್ಲ ಅನ್ನೋ ಸಮಾಧಾನ ನನಗಿತ್ತು. ನನ್ನ ಮಗು ನೋಡಿದಾಗಲೆಲ್ಲ ಜನ್ಮ ಸಾರ್ಥಕವಾಯಿತು ಅನ್ಕೋತಿದ್ದೆ. ಅವರು ಮೈಸೂರಲ್ಲಿದ್ದು ಯಾವ ತಂದೆಗೂ ಕಡಿಮೆ ಇಲ್ಲದ ಹಾಗೆ
ನನ್ನ ಸೇವೆ ಮಾಡ್ತಾರೆ. ನಾನು ಊರು ಬಿಟ್ಟು ಹೋಗಲೇಬೇಕಾಯ್ತು. ಸ್ಕೂಲ್ ಮಕ್ಕಳಿಗೆ ಚರಿತ್ರೆ, ಸಾಹಿತ್ಯ, ನೀತಿ ಪಾಠ ಹೇಳೋಳು. ಮದುವೆ ಇಲ್ಲದೆ ತಾಯಿಯಾಗಿ ಮಗನ ಜೊತೆಲಿರೋದಕ್ಕೆ ಸಾಧ್ಯವೇ ಇರಲಿಲ್ಲ. ನನಗೆ ನಂಜನಗೂಡಿಗೆ ವರ್ಗವಾಯಿತು. ಕೃಷ್ಣನಿಗೆ ತಂದೆ ತಾಯಿ ಎರಡೂ ಅವರೇ ಆದರು. ಸ್ಟೇಷನ್ವರೆಗೂ ಬಂದ. ನನ್ನ ಮಗನ ಬಿಟ್ಟು ಹೊರಡುವಾಗ ನನ್ನ ಹೃದಯ ನಕ್ಕಿತ್ತು. ದೂರ ತಗೊಂಡು ಹೋಗೋ ಹಾಗಿತ್ತು. ಆಗ ನನ್ನ ಕಣ್ಣಲ್ಲಿ ಉಕ್ಕಿ ಬಂದದ್ದು ನೀರಲ್ಲ, ರಕ್ತ. ರಕ್ತ ಕೃಷ್ಣ, ವರದಕ್ಷಿಣೆ ಭೂತಕ್ಕೆ ಬಲಿಯಾದ ನಾನು ಮಾನಗೋಸ್ಕರ ಮನಸ್ಸಾಕ್ಷಿ ಮೋಸ ಮಾಡಿದೆ. ಆಡಿಕೊಳ್ಳೋ ಬಾಯಿಗಳಿಗೆ ಹೆದರಿ ಹೆತ್ತ ಕಂದನಿಗೆ ದ್ರೋಹ ಬಗ್ದು ನಾನಿನ್ನೂ ಬದುಕಿದ್ದೇನಲ್ಲ ರತ್ನಮ್ಮ. ಅಪ್ಪ, ನೀವು ದ್ರೋಹ ಮಾಡಲಿಲ್ಲಪ್ಪ, ನಿಮ್ಮ ಕಂದನಿಗೆ ದ್ರೋಹ ಮಾಡಿದ್ರು ನಾನಮ್ಮ. ನಾನು ಈ ಮನೆ ಮಗ, ಎಲ್ಲರಾಗ ಆನೆಗಲ್ಲಿ ಮುಟ್ಟಿ ಪ್ರಮಾಣ ಮಾಡೋದಿಲ್ಲ ಅಂತ ಕೃಷ್ಣ ಅವ್ರು ಹೇಳ್ತಾರೋ ನಿಜ ಅಂತ ನನ್ನ ಮನಸ್ಸಿಗೂ. ಆದ್ರೂ ನನ್ನ ಕೂಲ ತತ್ವನಿಷ್ಠ ಕಟ್ಟು ಬಿದ್ದು ಅವನ್ನ ಆಚೆ ಕಳಿಸಿ ತಂಬಲೇನು ಮಾಡಿಬಿಟ್ಟೆ. ಅವನಿಗೂ ಒಬ್ಬ ಅಮ್ಮ ಇದ್ದಾಳೆ. ನಾವೇ ಅವನ ನಿಜವಾದ ಅತ್ತಿಗೆ ಅಣ್ಣ ಅಂತ ತಿಳಿದ್ರೆ ಅವನ ಸಂತೋಷದಿಂದ ಹೇಗೆ ಕುಡಿದು ಕುಪ್ಪಳಿಸ್ತಾನು. ನನ್ನ ತಮ್ಮ ಕೃಷ್ಣನ್ನ ಕರ್ಕೊಂಬಂದು ನಿಮ್ಮ ಎದುರು ನಿಲ್ಲಿಸೋವರೆಗೂ ನಾನು ಕಾಲಿಡೋದಿಲ್ಲ. ಕೃಷ್ಣಪ್ಪ ನೋಡ್ದಪ್ಪ, ಒಳ ಆಚೆ ಗುಡ್ಡೇಕರೆ ರಸ್ತೆ ಆಯ್ತದಲ್ಲ, ಹೌದು ಅಲ್ಲಿ ಕೃಷ್ಣಪ್ಪನು ಕೆಲಸ ಮಾಡ್ತಾವನೆ ಅಂತ ಕೊರಗ ಹೇಳ್ತಿದ್ದೇನ್ರ. ಸರಿ ಸೋಮಣ. ಶಿವ, ಈ ಅಂಟಮ್ಮ ಬಂದ್ರನ್ನ ಹೆಂಗಾದ್ರೂ ಬೆಸ್ತ್ ಬಿಡಪ್ಪ. ಓ ವೀರಣ್ಣ, ಯಾಕೆ ಹೆದರ್ಕೋತೀಯ? ಇಲ್ಲ, ಬಾವನ್ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಪಟ್ಟೆ ಬರೆಲ್ಲ ಕಟ್ಕೊಂಡು ಹೋಗ್ತಾ ಇದೀಯ. ಏನ್ ಸೀಮೆ ಸರ್ದಾರ, ಎಲ್ಲಿ ನಿನ್ನ ಸೀಮೆ ಎಣ್ಣೆ ಸೈಕೋಲು? ಕಲ್ ಬಂಡೆ ಕಂಬ್ರಿಲಿ ನನ್ನ ಎತ್ತಾಕೊಂಡು ಪೀಸ್ ಪೀಸ್ ಆಗಿ ಪ್ರಾಣ ಬಿಟ್ಬಿಡ್ತು ಕಣ. ಅಂದಂಗ ಇದೇನು ನಿನ್ ಮಿಸನ್ನು ಮೂರ್ನಾಲ್ಕ ಕಡೆ ಮುರಿದೋಗದೆ? ಬೆಂಗಳೂರು ಹೋಗಿ ರಿಪೇರಿ ಮಾಡಿಸ್ಕೊತೀನಿ. ಅದ್ಯಾಕೆ ಅಷ್ಟು ದೂರ? ಶ್ರೀಕಂಠಪ್ಪ ಇಲ್ಲೇ ಒಬ್ಬ ಆಸಾಮಿ, ಅವನೇ ಡಾಕ್ಟ್ರ. ಅವನು ಒಂಥರ ಡಾಕುಟ್ರೆ, ಬೋ ಚಂದಾಗ ರಿಪೇರಿ ಮಾಡ್ತಾನೆ. ಏ ಕಳ, ಕೃಷ್ಣಪ್ಪನ ಊರ್ ಬಿಟ್ಟು ಓಡಿಸ್ತೆ, ಸ್ನಾನ ಮಾಡಿಸಿ ಊರಿಗೆಲ್ಲ ಉಗಿಸ್ತೆ, ಕೊಡ್ತೀನಿ ಅನ್ನೋ 200 ರೂಪಾಯಿ ಕೊಡಿದ್ರೆ ಊರ್ ಬಿಟ್ಟು ಓಡ್ತಾ ಇದ್ಯಾ? ಲ ಕಾಳ, ನಾನು ಯಾರಿಗೂ ಮೋಸ ಮಾಡಕ್ಕಿಲ್ಲಪ್ಪ, ನಮ್ಮ ಅಕ್ಕನ ಹತ್ರ ಹೇಳಿದ್ದೀನಿ, ಮನೆಗೆ ಹೋದ ತಕ್ಷಣ ಕೊಡ್ತಾಳೆ, ಈಸ್ಕೊಂಬಿಡು. ಕೊಟ್ಟು ಹೋದ್ರೆ ಸರಿ, ಇದ್ರೆ ಕೊಚ್ಚಾಕ್ಬಿಡ್ತೀನಿ ಬೊಡ್ಡಿ.
ಅನ್ನಯ್ಯ ಹೋಗ್ತಾರೆ ನೀನು ಹೋಗು ಹೋಗು ಕೃಷ್ಣ 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 ಅಣ್ಣಯ್ಯ ಅಣ್ಣಯ್ಯ ನೀ ನನ್ನ ಸ್ವಂತ ತಮ್ಮ ಕಣು ಅಣ್ಣಯ್ಯ ನಾನು ನಿನ್ ಸ್ವಂತ ತಮ್ಮನ ನಾ ನಿನ್ನ ಅಣ್ಣ ಕಣು ಅಮ್ಮ ಬಂದಿದ್ದಾಳೆ ಅಮ್ಮ ಅಣ್ಣಯ್ಯ ಕೃಷ್ಣ ಕೃಷ್ಣ ಅಮ್ಮ ಅಣ್ಣಯ್ಯ ಇರ್ಲಿ ಬಿಡ ದೀರ್ಘಾಶ್ಮಂತ ಅಮ್ಮ ಬಾಮ್ಮ ಬಾಮ್ಮ